नमस्कार वीक्षकरे, वेल्त इंफो चानल के स्वागत। नानु निम्म सुमंत वीक्षकरे। नीवु नम्म चानल रेग्युलर आगि फॉलो माडिद्रे नानु आल्रेडी टेक्निकल अनालिसिस कोर्स नानु स्टार्ट माडिदिनि। सो इदु मूरने वीडियो नानु माड्ता इरोदु टेक्निकल अनालिसिस मेले। सो नम्म ओंदु प्रीवियस् वीडियोदल्लि नावु फंडमेंटल अनालिसिस मत्ते टेक्निकल अनालिसिस अंद्रे एनु अंत नावु नोडिद्वि। ಹಾಗೆ ಚಾರ್ಟ್ ಟೈಪ್ಸ್ಗಳನ್ನು ನಾವು ನೋಡ್ಕೊಂಡ್ವಿ, ಮತ್ತು ಕ್ಯಾಂಡಲ್ ಸ್ಟಿಕ್ಸ್ನಲ್ಲಿ ಬರ್ತಕ್ಕಂಥ ವಿಧಗಳು, ಸಿಂಗಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಮತ್ತು ಮಲ್ಟಿಪಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಗಳು ಯಾವುವು ಅಂತೇಳಿ ನಾವು ಪ್ರೀವಿಯಸ್ ವೀಡಿಯೋದಲ್ಲಿ ನಾವು ನೋಡ್ಕೊಂಡ್ವಿ. ಈ ಮೂರು ವೀಡಿಯೋಗಳನ್ನು ನೀವು ಇನ್ನೂ ನೋಡಿಲ್ಲ ಅಂತಂದರೆ ನೋಡಿ. ಸೊ ಇವತ್ತಿನ ಈ ಒಂದು ವೀಡಿಯೋದಲ್ಲಿ ನಾನು ಸಿಂಗಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನಲ್ಲಿ ನಾವು ಯಾವ ಥರ ಬೈ ಮತ್ತು ಸೆಲ್ ಮಾಡಬೇಕು, ಮತ್ತು ಯಾವುದಾದ್ರೂ ಸಿಂಗಲ್ ಕ್ಯಾಂಡಲ್ಸ್ಗಳು ಫಾರ್ಮ್ ಆದರೆ ನಾವು ಅದನ್ನು ಯಾವ ಥರ ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನು ಈ ಒಂದು ವೀಡಿಯೋದಲ್ಲಿ ನೀವು ಕಲ್ತ್ಕೋಬೋದು. ಸೊ ಅದಕ್ಕೂ ಮುಂಚೆ ವೀಕ್ಷಕರು, ನೀವೇನಾದರೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತೇಳಿ ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ. ನಿಮಗೆ ನಮ್ಮಿಂದ ಕನ್ನಡದಲ್ಲಿ ಸ್ಟಾಕ್ ಮಾರ್ಕೆಟ್ನ ಕಲಿಯೋ ಆಸಕ್ತಿ ಇದ್ದರೆ ವೀಡಿಯೋ ಕೆಳಗಡೆ ಕಾಣ್ತಕ್ಕಂಥ ಲಿಂಕನ್ನು ಉಪಯೋಗಿಸಿ ನೀವು ಅಪ್ಸ್ಟಾಕ್ ಅಥವಾ ಜೀರೋ ಅಥವಾ ಏಂಜಲ್ ಬುಕ್ಕಿಂಗಲ್ಲಿ ಅಕೌಂಟ್ ಓಪನ್ ಮಾಡೋ ಮೂಲಕ ನಮ್ಮ ಒಂದು ವಾಟ್ಸಪ್ ಗ್ರೂಪಿಗೆ ನೀವು ಜಾಯ್ನ್ ಆಗ್ಬೋದು. ಈ ಒಂದು ವೀಡಿಯೋದಲ್ಲಿ ನಾವು ಸಿಂಗಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ. ಇದನ್ನು ನೋಡಿದ ಮೇಲೆ ನಿಮ್ಗೆ ಏನಾದರೂ ಡೌಟ್ಸ್ ಬಂದರೆ ವೀಡಿಯೋ ಕೆಳಗಡೆ ಕಮೆಂಟ್ ಮೂಲಕ ತಿಳಿಸಿ ಅಂತೇಳಿ ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ. ಹಾಗೆ ಈ ಒಂದು ವೀಡಿಯೋ ಕುರಿತು ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕೂಡ ವೀಡಿಯೋ ಕೆಳಗಡೆ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು. ಇವಾಗ ನಾವು ಸಿಂಗಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಅಂತ ಬಂದಾಗ ಇದರಲ್ಲಿ ಮಾರುಬೋಜು ಅಂತ ಬರುತ್ತೆ. ಇವೆಲ್ಲವೂ ಬಂದುಬಿಟ್ಟು ಸಿಂಗಲ್ ಕ್ಯಾಂಡಲ್ಗಳು ಮಾತ್ರ ಅವು ಫಾರ್ಮ್ ಆಗ್ತವೆ. ಸಿಂಗಲ್ ಕ್ಯಾಂಡಲ್ಗಳು ಫಾರ್ಮ್ ಆದಾಗ ನೀವು ಯಾವ ಥರ ಅನಾಲಿಸಿಸ್ ಮಾಡಬೇಕು ಅನ್ನೋದನ್ನು ಇದರ ಮೂಲಕ ನೀವು ತಿಳ್ಕೊಬೋದು. ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನು ಒಂದು ದೊಡ್ಡ ಪ್ಯಾಟರ್ನ್ ಇದೆ ಸ್ಟಾಕ್ ಮಾರ್ಕೆಟಲ್ಲಿ. ಇದನ್ನೇ ನೀವು ಕಲ್ತ್ಕೊಂಡ್ರೂ ಕೂಡ ಸರಿಯಾಗಿ ಇದರಲ್ಲಿ ನೀವು ಕ್ಯಾಂಡಲ್ ಸ್ಟಿಕ್ಸ್ಗಳನ್ನು ನೋಡಿಕೊಂಡು ನೀವು ಬೈ ಆ್ಯಂಡ್ ಸೆಲ್ ಮಾಡ್ಕೊತಾ ಹೋಗ್ಬೋದು. ಸೊ ಎಲ್ಲದಕ್ಕೂ ಕೂಡ ನಿಮಗೆ ಎಂಟ್ರಿ ಮತ್ತು ಎಕ್ಸಿಟ್ ಮತ್ತು ಸ್ಟಾಪ್ ಲಾಸ್ ಎಲ್ಲವೂ ಕೂಡ ಸಿಗುತ್ತೆ ಒಂದೊಂದು ಕ್ಯಾಂಡಲ್ಗಳಿಗೂ ಕೂಡ. ಸೊ ಇವಾಗ ಮಾರುಬೋಜ್ ಅಂತ ಬರುತ್ತೆ ಸಿಂಗಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಅಂತ ಬಂದಾಗ. ಇದರಲ್ಲಿ ಬುಲಿಶ್ ಮಾರುಬೋಜು ಮತ್ತು ಬೀರಿಶ್ ಮಾರುಬೋಜ್ ಅಂತ ಬರುತ್ತೆ, ಡೋಸಿ ಬರುತ್ತೆ, ಸ್ಪಿನ್ನಿಂಗ್ ಟಾಪ್ಸು ನಾವೆಲ್ಲವೂ ಕೂಡ ಪ್ರೀವಿಯಸ್ ವೀಡಿಯೋದಲ್ಲಿ ನಾವು ನೋಡಿದ್ದೀವಿ ಯಾವ ಥರ ಕ್ಯಾಂಡಲ್ಸ್ಗಳು ಫಾರ್ಮ್ ಆಗ್ತವೆ ಅಂತೇಳಿ. ಅವು ಬಂದರೆ ಏನಾಗುತ್ತೆ ಅಂತೇಳಿ ಈ ಒಂದು ವೀಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಪೇಪರ್ ಅಂಬ್ರೆಲ್ ಅಂತ ಬರುತ್ತೆ, ಇದರಲ್ಲಿ ಹ್ಯಾಮರ್ ಮತ್ತು ಹ್ಯಾಂಗಿಂಗ್ ಮ್ಯಾನ್ ಅಂತ ಬರುತ್ತೆ, ನೆಕ್ಸ್ಟ್ ಶೂಟಿಂಗ್ ಸ್ಟಾರ್ ಅಂತ ಬರುತ್ತೆ. ಸೊ ಎಲ್ಲದಕ್ಕೂ ಕೂಡ ತನ್ನದೇ ಆಗಿರತಕ್ಕಂಥ ಒಂದು ಸಿಗ್ನಿಫಿಕೆಂಟ್ ಇದೆ. ಸೊ ಅವು ಆ ಥರ ಒಂದು ಕ್ಯಾಂಡಲ್ಸ್ಗಳು ಫಾರ್ಮ್ ಆದಾಗ ನೆಕ್ಸ್ಟು ನೀವು ಯಾವ ಥರ ಒಂದು ಆಲೋಚನೆ ಮಾಡಬೇಕು ಅನ್ನೋದನ್ನು ಈ ಒಂದು ಕ್ಯಾಂಡಲ್ಸ್ಗಳು ಹೇಳ್ತವೆ. ಸೊ ಮೊದಲನೇ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಬಂದುಬಿಟ್ಟು ಈ ಒಂದು ಮಾರುಬೋಜನ ನಾವು ಇವಾಗ ಸ್ಟಡಿ ಮಾಡೋಣ. ಈ ಒಂದು ಮಾರುಬೋಜಲ್ಲಿ ನಮಗೆ ಬುಲಿಶ್ ಮಾರುಬೋಜು ಮತ್ತು ಬೀರಿಶ್ ಮಾರುಬೋಜು ಅಂತ ಬರುತ್ತೆ. ಬುಲಿಶ್ ಮಾರುಬೋಜು ಬಂದುಬಿಟ್ಟು ಕಂಪ್ಲೀಟಾಗಿ ಗ್ರೀನ್ ಇರುತ್ತೆ, ಈ ಒಂದು ಬಾಡಿ ಬಂದುಬಿಟ್ಟು ಕಂಪ್ಲೀಟ್ ಗ್ರೀನ್ ಇರುತ್ತೆ. ಬೀರಿಶ್ ಮಾರುಬೋಜು ಬಂದುಬಿಟ್ಟು ಕಂಪ್ಲೀಟಾಗಿ ಇದು ರೆಡ್ ಇರುತ್ತೆ ಬಾಡಿ. ಸೊ ಅಂದರೆ ಮೇಲೆ ಓಪನ್ ಆಗಿ ಇದು ಕೆಳಗಡೆ ಕ್ಲೋಸ್ ಆಗಿರುತ್ತೆ, ಇದು ಬಂದುಬಿಟ್ಟು ಕೆಳಗಡೆ ಓಪನ್ ಆಗಿ ಮೇಲೆ ಕ್ಲೋಸ್ ಆಗಿರುತ್ತೆ. ಈ ಒಂದು ಮಾರುಬೋಜು ಕ್ಯಾಂಡ್ಲು ಹೌದಾ ಇಲ್ಲ ಅಂತೇಳಿ ನೀವು ಯಾವ ಥರ ನೀವು ಇದನ್ನು ಕಂಡುಹಿಡಿಬೋದು ಅಂತಂದರೆ, ಸೊ ಇದಕ್ಕೆ ಕೇವಲ ಬಾಡಿನೇ ಇರುತ್ತೆ, ಆಯಿತಾ. ಸೊ ಇದು ಕಂಪ್ಲೀಟ್ ಬಾಡಿ ಇರುತ್ತೆ, ಇದಕ್ಕೆ ಮೇಲೆ ಅಪ್ಪರ್ ಶ್ಯಾಡೋ ಅಥವಾ ಲೋವರ್ ಶ್ಯಾಡೋ ಯಾವುದು ಕೂಡ ಇರೋದಿಲ್ಲ, ಇದಕ್ಕೂ ಕೂಡ ಅಪ್ಪರ್ ಶ್ಯಾಡೋ ಮತ್ತು ಲೋವರ್ ಶ್ಯಾಡೋ ಇರೋದಿಲ್ಲ. ಸೊ ಅದು ಇದ್ದರೂ ಕೂಡ ಭಾಳ ಅಂದರೆ ಭಾಳ ಕಡಿಮೆ ಇರುತ್ತೆ, ನೆಗ್ಲಿಜಿಬಲ್ ಇರುತ್ತೆ. ಅದನ್ನು ಕೂಡ ನಾವು ಈ ಒಂದು ಮಾರುಬೋಜು ಅಂತಲೇ ನಾವು ಕನ್ಸಿಡರ್ ಮಾಡ್ತೀವಿ, ಈ ಥರ ಇರುತ್ತೆ. ಸೊ ಇದನ್ನು ಕೆಲವೊಂದು ಟೈಮ್ ನೀವು ಇಷ್ಟಾದರೂ ನೀವು ನೋಡ್ಬೋದು. ಇವೆಲ್ಲವೂ ಬಂದುಬಿಟ್ಟು ಈ ಒಂದು ಮಾರುಬೋಜು ಕ್ಯಾಂಡಲ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಕೆಲವೊಂದು ಟೈಮ್ ಮೇಲೆ ಮಾತ್ರ ಇರುತ್ತೆ, ಕೆಳಗಡೆ ಇರೋದಿಲ್ಲ. ಸೊ ಕೆಲವೊಂದು ಟೈಮ್ ಮೇಲೆ ಇರೋದಿಲ್ಲ, ಕೆಲವೊಂದು ಟೈಮ್ ಕೆಳಗಡೆ ಇರುತ್ತೆ. ಇದನ್ನು ಕೂಡ ನಾವು ಮಾರುಬೋಜು ಕ್ಯಾಂಡಲ್ ಅಂತಲೇ ನಾವು ಕನ್ಸಿಡರ್ ಮಾಡ್ತೀವಿ. ಇಲ್ಲೂ ಕೂಡ ಅಷ್ಟೇ, ರೆಡ್ ಕ್ಯಾಂಡ್ಲಿಗೆ ಕೆಲವೊಂದು ಟೈಮ್ ಮೇಲೆ ಇರುತ್ತೆ, ಸೊ ಕೆಲವೊಂದು ಟೈಮು ಕೆಳಗಡೆ ಇರುತ್ತೆ. ಸೊ ಇಂಥವನ್ನು ಕೂಡ ನಾವು ಮಾರುಬೋಜು ಕ್ಯಾಂಡಲ್ ಅಂತ ಕೂಡ ನಾವು ಕನ್ಸಿಡರ್ ಮಾಡ್ತೀವಿ. ಅಂದರೆ ನೆಗ್ಲಿಜಿಬಲ್ ಶ್ಯಾಡೋ ಇರಬೇಕು, ಈ ಒಂದು ಕೆಳಗಡೆನಿದೆಲ್ಲ ಇದು ಕಡಿಮೆ ಇರಬೇಕು, ಕಂಪ್ಲೀಟ್ ಬಾಡಿನೇ ಇರಬೇಕು, ಅಂಥದನ್ನು ನಾವು ಮಾರುಬೋಜು ಕ್ಯಾಂಡಲ್ ಅಂತೇಳಿ ನಾವು ಕರಿತೀವಿ. ಸೊ ಇಲ್ಲಿವರೆಗೂ ನಿಮಗೆ ಗೊತ್ತಾಗಿದೆ ಮಾರುಬೋಜು ಕ್ಯಾಂಡಲ್ ಅಂದರೆ ಯಾವ ಥರ ಇರುತ್ತೆ ಅಂತೇಳಿ. ಸೊ ಇವಾಗ ಚಾರ್ಟ್ ನೀವು ನೋಡ್ತಾ ಇರ್ತೀರಾ. ಸೊ ಚಾರ್ಟಲ್ಲಿ ಈ ಥರ ಒಂದು ಮಾರುಬೋಜು ಕ್ಯಾಂಡಲ್ ಬಂತಪ್ಪ ಅಂದರೆ ಅದು ಏನನ್ನು ಸೂಚಿಸುತ್ತೆ ಅಂತಂದರೆ, ಇವಾಗ ಗ್ರೀನ್ ಅಂತಂದರೆ ಮೇಲೆ ಹೋಗುತ್ತಂತಲ್ಲ. ಸೊ ಗ್ರೀನ್ ಯಾವಾಗಾದರೂ ಗ್ರೀನ್ ಕ್ಯಾಂಡಲ್ ಈ ಥರ ಮಾರುಬೋಜು ಕ್ಯಾಂಡಲ್ ಬಂತಪ್ಪ ಅಂದರೆ, ಸೊ ಇದರ ಅರ್ಥ ಪ್ರಿಯರ್ ಟ್ರೆಂಡ್ ಏನಾದರೂ ಆಗಿರ್ಬೋದು. ಅಂದರೆ ಇದರ ಹಿಂದಿನ ಟ್ರೆಂಡ್ ಇದು ಅಪ್ಸೈಡ್ ಆಗಿರ್ಬೋದು ಅಥವಾ ಡೌನ್ ಸೈಡ್ ಆಗಿರ್ಬೋದು, ಏನಾದರೂ ಆಗಿರ್ಬೋದು. ಅಪ್ಸೈಡ್ ಆದಾಗ ಅಂದರೆ ಅಪ್ ಟ್ರೆಂಡಲ್ಲಿ ಇನ್ನೂ ಕೂಡ ಮಾರುಬೋಜು ಬಂತಪ್ಪ ಅಂದರೆ ಇನ್ಮೇಲೆ ಕೂಡ ಸ್ಟಾಕ್ ಇನ್ನೂ ಕೂಡ ಮೇಲೆ ಹೋಗುತ್ತೆ ಅನ್ನೋದನ್ನು ಈ ಒಂದು ಮಾರುಬೋಜು ಕ್ಯಾಂಡಲ್ ಸೂಚಿಸುತ್ತೆ. ಅದೇ ಥರ ಡೌನ್ ಟ್ರೆಂಡಲ್ಲಿ ಅಂದರೆ ಮಾರ್ಕೆಟ್ ಬೀಳ್ತಾ ಇರುತ್ತೆ, ಆಗಿನ ಟೈಮಲ್ಲಿ ಈ ಒಂದು ಮಾರುಬೋಜು ಕ್ಯಾಂಡಲ್ ಫಾರ್ಮ್ ಆಯ್ತಪ್ಪ ಅಂದರೂ ಕೂಡ ಇನ್ಮೇಲೆ ಮಾರ್ಕೆಟ್ ಮೇಲೆ ಹೋಗುತ್ತೆ, ಇದ್ರ ಮೇಲೆ ಕೂಡ ಇನ್ನೂ ಮೇಲೆ ಹೋಗುತ್ತೆ ಅನ್ನೋದನ್ನು ಈ ಒಂದು ಕ್ಯಾಂಡಲ್ ಸೂಚಿಸುತ್ತೆ. ಮಾರುಬೋಜು ಕ್ಯಾಂಡಲ್ ಅಂದರೆ ಇದು ಕಂಟಿನ್ಯೂಯೇಷನ್ನ ಸೂಚಿಸುತ್ತೆ, ಅಂದರೆ ಮೂಮೆಂಟಮ್ ಅಂದರೆ ಇನ್ಮೇಲೆ ಮೂಮೆಂಟು ಇದನ್ನೇ ಕಂಟಿನ್ಯೂ ಆಗುತ್ತಾ ಹೋಗುತ್ತೆ ಅನ್ನೋದನ್ನು ಈ ಒಂದು ಮಾರುಬೋಜು ಕ್ಯಾಂಡಲ್ ಸೂಚಿಸುತ್ತೆ. ಅದೇ ಥರ ಈಗ ರೆಡ್ ಕ್ಯಾಂಡಲ್ ಬಂತಪ್ಪ ಅಂದರೆ ರೆಡ್ ಕ್ಯಾಂಡಲ್ ಬಂದುಬಿಟ್ಟು ಮೇಲೆ ಓಪನ್ ಆಗಿ ಕೆಳಗಡೆ ಅಂದರೆ ಬೀಳ್ತಾ ಇರುತ್ತೆ, ಬೀರಿಶ್ನೆಸ್ ಇರುತ್ತೆ. ಯಾವಾಗಾದರೂ ಈ ಒಂದು ರೆಡ್ ಕ್ಯಾಂಡಲ್ ಈ ಥರ ಫಾರ್ಮ್ ಆಯ್ತಪ್ಪ ಅಂದರೆ, ಮಾರುಬೋಜು ಕ್ಯಾಂಡಲ್ ಬಂತಪ್ಪ ಅಂದರೆ, ಬೀರಿಶ್ ಮಾರುಬೋಜು ಕ್ಯಾಂಡಲ್ ಬಂತಪ್ಪ ಅಂದರೆ, ಪ್ರಿಯರ್ ಟ್ರೆಂಡ್ ಏನಾದರೂ ಆಗಿರ್ಬೋದು, ಇವಾಗ ಅಪ್ ಟ್ರೆಂಡಲ್ಲಿ ಏನಾದರೂ ಈ ಥರ ನಮಗೆ
ಮಾರುಬೋಸು ಬೇರಿಷ್ ಮಾರುಬೋಸು ಕ್ಯಾಂಡಲ್ ಬಂತಪ್ಪ ಅಂದರೆ ಇನ್ಮೇಲೆ ಮಾರ್ಕೆಟ್ ಇನ್ನೂ ಕೂಡ ಬೀಳುತ್ತೆ ಅನ್ನೋದನ್ನಂದರೆ ಸೆಲ್ಲರ್ಸ್ ಇದರಲ್ಲಿ ಹೆಚ್ಚು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತದ್ರ ಅರ್ಥ. ಸೊ ಇಲ್ಲಿ ನೋಡಿ ಕಂಪ್ಲೀಟಾಗಿ ಸೆಲ್ಲರ್ಸ್ ಎಲ್ಲೂ ಕೂಡ ಮೇಲೆ ಹೋಗೋದಕ್ಕೆ ಬಿಡಲಿಲ್ಲ, ಮೇಲೆ ಓಪನ್ ಆದಾಗಲಿಂದ ಕೆಳಗಡೆ ಬರೋವರೆಗೂ ಕೂಡ ಸೆಲ್ಲರ್ಸ್ ಕಂಟ್ರೋಲ್ ಮಾಡಿದ್ದಾರೆ. ಬೈಯರ್ಸ್ ಇದರಲ್ಲಿ ಆ್ಯಕ್ಟಿವೇ ಇಲ್ಲ, ಇದರಲ್ಲಿ ಹೆಚ್ಚು ಸೆಲ್ಲರ್ಸ್ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಈ ಒಂದು ಸ್ಟಾಕ್ ಅನ್ನೋದನ್ನು. ಈ ಒಂದು ರೆಡ್ ಕ್ಯಾಂಡಲ್ ಸೂಚಿಸುತ್ತೆ, ಈ ಒಂದು ಮಾರುಬೋಸು ಕ್ಯಾಂಡಲ್ ಸೂಚಿಸುತ್ತೆ, ಇದು ಕಂಪ್ಲೀಟ್ ಬಾಡಿನೇ ಆಗಿರೋದ್ರಿಂದ. ಸೊ ಇನ್ನು ಮೇಲೆ ಕೂಡ ನಾವು ಈ ಒಂದು ಸ್ಟಾಕಲ್ಲಿ ಈ ಒಂದು ಚಾರ್ಟಲ್ಲಿ ನಾವು ಇನ್ನೂ ಕೂಡ ಡೌನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದನ್ನು ಈ ಒಂದು ಮಾರುಬೋಸು ಕ್ಯಾಂಡ್ಲು ಸೂಚಿಸುತ್ತೆ, ಬೇರಿಷ್ ಮಾರುಬೋಸು. ಅದೇ ಥರ ಬುಲಿಷ್ ಮಾರುಬೋಸು ಬಂದರೆ ಈ ಒಂದು ಕ್ಯಾಂಡ್ಲಲ್ಲಿ ಇದು ನಿಮ್ಮನ್ನ ಇದನ್ನು ನೋಡಿದರೆ ನೀವು ಏನನ್ನು ಅರ್ಥ ಮಾಡ್ಕೊಳ್ಬೋದು ಅಂತಂದರೆ ಇದರಲ್ಲಿ ಕಂಪ್ಲೀಟ್ ಬೈಯರ್ಸ್ ಕಂಟ್ರೋಲ್ ಇದ್ದಾರೆ ಅಂತ ನೀವು ಅರ್ಥ ಮಾಡ್ಕೊಳ್ಳೋ ಅಂದರೆ ಈ ಒಂದು ಸ್ಟಾಕ್ನ ಇನ್ಮೇಲೆ ಬೈಯರ್ಸ್ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಈ ಒಂದು ಕ್ಯಾಂಡ್ಲು ಸೂಚಿಸುತ್ತೆ. ಸೊ ನೆಕ್ಸ್ಟು ಇವಾಗ ಚಾರ್ಟಲ್ಲಿ ಬುಲಿಷ್ ಮಾರುಬೋಸು ಬಂದರೆ ಇದರದು ಓಪನಿಂಗ್ ಪ್ರೈಸು ಮತ್ತು ಲೋ ಎರಡು ಕೂಡ ಸೇಮ್ ಇರುತ್ತೆ, ಹೈ ಮತ್ತು ಕ್ಲೋಸ್ ಎರಡು ಕೂಡ ಸೇಮ್ ಇರುತ್ತೆ. ಕೆಲವೊಂದು ಟೈಮ್ ನಾವು ಅಪ್ಪರ್ ಶೇಡೋ ಮತ್ತು ಲೋವರ್ ಶೇಡೋನ ಸ್ಮಾಲ್ ಸಣ್ಣ ಸೈಜಲ್ಲಿ ನಾವು ನೋಡ್ತೀವಿ, ನೆಗ್ಲಿಜಿಬಲ್ ಇರುತ್ತೆ ಅದು. ಓಕೆ, ಸೊ ಇದು ಯಾವಾಗಾದರೂ ಈ ಒಂದು ಬುಲಿಷ್ ಮಾರುಬೋಸು ಅಂತ ಬಂದರೆ ಈ ಪ್ರಿಯಟೆಂಡ್ ಏನಾದರೂ ಆಗಿರ್ಬೋದು ಇನ್ಮೇಲೆ ಅಪ್ಪಾಗುತ್ತೆ ಅನ್ನೋದನ್ನು ಇದು ಸೂಚಿಸುತ್ತೆ. ಆವಾಗ ನಾವು ಯಾವ ಥರ ನಾವು ಇದರಲ್ಲಿ ಬೈ ಪೊಸಿಷನ್ ತೊಗೊಳ್ಬೇಕಂತಂದರೆ ಯಾರಾದರೂ ಬೈ ಮಾಡಬೇಕಂತ ಮಾಡ್ಕೊಂಡಿದ್ರೆ, ಓಕೆ ಈ ಒಂದು ಕ್ಯಾಂಡ್ಲಲ್ಲಿ ಸಪೋಸ್ ಇವಾಗ ಬುಲಿಷ್ ಮಾರುಬೋಸು ಬಂತಪ್ಪ ಅಂದರೆ ಯಾವ ಥರ ಪ್ಲ್ಯಾನ್ ಮಾಡಬೇಕಂತ ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಸೊ ನೀವು ಇದರದ್ದು ನೆಕ್ಸ್ಟ್ ಕ್ಯಾಂಡ್ಲಲ್ಲಿ ನೀವು ಬೈ ಮಾಡ್ಬೋದು. ಯಾರಾದರೂ ರಿಸ್ಕ್ ಟೇಕರ್ಸ್ ಇದ್ರಪ್ಪ ಅಂದರೆ ಯಾವಾಗ ಇದು ಕ್ಲೋಸ್ ಆಗ್ತಾ ಇರುತ್ತಲ್ಲ ಈ ಒಂದು ಟೈಮಲ್ಲಿ ಅವರು ಬೈ ಮಾಡಿಬಿಡ್ತಾರೆ. ಸೊ ಈ ಒಂದು ಪ್ಲೇಸಲ್ಲಿ ಅಥವಾ ಈ ನೆಕ್ಸ್ಟ್ ಕ್ಯಾಂಡ್ಲಲ್ಲಿ ನೀವು ಈ ಒಂದು ಪೊಸಿಷನ್ಲಿ ನೀವು ಬೈ ಆದ್ರಪ್ಪ ಅಂದರೆ ನಿಮ್ಮದು ಸ್ಟಾಪ್ ಲಾಸ್ ಬಂದುಬಿಟ್ಟು ಈ ಒಂದು ಕ್ಯಾಂಡಲ್ ಲೋ ಬಂದುಬಿಟ್ಟು ನಿಮ್ಮದು ಸ್ಟಾಪ್ ಲಾಸ್ ಆಗಿರುತ್ತೆ ಯಾವಾಗಲೂ ಕೂಡ. ಓಕೆ, ಸೊ ನೆಕ್ಸ್ಟು ಇವಾಗ ನಾವು ಟಾರ್ಗೆಟ್ನ ಯಾವ ಥರ ನಾವು ಕನ್ಸಿಡರ್ ಮಾಡ್ಬೋದು ಅನ್ನೋದನ್ನು ನಿಮಗೆ ಸೂಚಿಸ್ತಾ ಇದ್ದೀನಿ, ತೋರಿಸ್ತಾ ಇದ್ದೀನಿ. ಇವಾಗ ಇಲ್ಲಿ 85 ರೂಪಾಯಿ ಇತ್ತು ಇದು ಓಪನಿಂಗ್ ಪ್ರೈಸು. ಓಕೆ, ಅದಾದಮೇಲೆ ಈ ಒಂದು ಕ್ಯಾಂಡಲ್ ಬಂದುಬಿಟ್ಟು 100 ರೂಪಾಯಿವರೆಗೂ ಕೂಡ ಮೇಲೆ ಹೋಗಿದೆ, 100 ರೂಪಾಯಿವರೆಗೂ ಮೇಲೆ ಹೋಗಿದೆ. ನೀವು ಇವಾಗ ಬೈ ಮಾಡಬೇಕಂತ ಮಾಡ್ಕೊಂಡಿದ್ರೆ, ಬೈ ಮಾಡಬೇಕಂತ ಅಂದ್ಕೊಂಡಿದ್ರೆ 100 ರೂಪಾಯಿ ಮೇಲೆ ನೀವು ಬೈ ಮಾಡಬೇಕಾಗತ್ತೆ. ಸ್ಟಾಪ್ ಲಾಸ್ ಬಂದುಬಿಟ್ಟು 85 ಆಗುತ್ತೆ. ಟಾರ್ಗೆಟ್ ಬಂದುಬಿಟ್ಟು ಇದು ರಿಸ್ಕ್ ಏನಿದೆಯಲ್ಲ ಇದು 100 - 85 ಮಾಡಿದಾಗ ನಮ್ಮದು 15 ರುಪೀಸ್ ಬಂದುಬಿಟ್ಟು ನಮ್ಮದು ರಿಸ್ಕ್ ಆಗುತ್ತೆ. ಓಕೆ, ಇದಕ್ಕೆ ನಾವು ರಿಸ್ಕು ಆಯಿತಾ ನೆನ್ಪಿಟ್ಕೊಳ್ಳಿ, ನಮ್ಮದು ರಿಸ್ಕ್ ಅಮೌಂಟ್ ಏನಿದೆಯಲ್ಲ ಇದಕ್ಕೆ ಇಂಟು 1.5 ಮಾಡಬೇಕು. 1.5 ಮಾಡಿದಾಗ ನಮಗೆ 22.5 ಆಗುತ್ತೆ. ಓಕೆ, ಸೊ ನಾವು 100 ರೂಪಾಯಿಗೆ ಬೈ ಮಾಡಿದರೆ ಯಾವಾಗಾದರೂ ಮಾರುಬೋಸು ಕ್ಯಾಂಡಲ್ ಫಾರ್ಮ್ ಆಯ್ತಪ್ಪ ಅಂದರೆ ನೆಕ್ಸ್ಟಲ್ಲಿ ನೀವೇನಾದರೂ ಟ್ರೇಡ್ ತೊಗೊಂಡ್ರೆ ನೀವು 100 ರೂಪಾಯಿಗೆ ಬೈ ಮಾಡಿದ್ರಪ್ಪ ಅಂದರೆ ನಿಮ್ಮ ಒಂದು ಟಾರ್ಗೆಟ್ ಬಂದುಬಿಟ್ಟು 100 ರೂಪಾಯಿ ಪ್ಲಸ್ ನಮ್ಮದು ಟಾರ್ಗೆಟ್ ಬಂದುಬಿಟ್ಟು 22.50 ರೂಪಾಯಿ. ಸೊ 122.50 ರೂಪಾಯಿಗೆ ನೀವು ಸೆಲ್ ಮಾಡ್ಬೋದು. ಸ್ಟಾಪ್ ಲಾಸ್ ಬಂದುಬಿಟ್ಟು 85 ರುಪೀಸ್ ಆಗುತ್ತೆ. 85 ಕೆಳಗಡೆ ಬಂತಪ್ಪ ಅಂದರೆ ನೀವು ಸೆಲ್ ಮಾಡಬೇಕಾಗತ್ತೆ. ಈ ಥರ ನೀವು ಯಾವಾಗಾದರೂ ಮಾರುಬೋಸು ಕ್ಯಾಂಡಲ್ ಬಂತಪ್ಪ ಅಂದರೆ ನೀವು ಈ ಥರ ಟಾರ್ಗೆಟ್ನ ನೀವು ಪ್ಲ್ಯಾನ್ ಮಾಡ್ಬೋದು. ನೆಕ್ಸ್ಟು ಈ ಒಂದು ಬೇರಿಷ್ ಮಾರುಬೋಸು ಬಂತಪ್ಪ ಅಂದರೆ ಇದು ಏನನ್ನು ಸೂಚಿಸುತ್ತೆ ಅಂತಂದರೆ ಸ್ಟಾಕಿನ ಮೇಲೆ ಬೀಳುತ್ತೆ ಅನ್ನೋದನ್ನು ಈ ಒಂದು ಬೇರಿಷ್ ಮಾರುಬೋಸು ಸೂಚಿಸುತ್ತೆ. ಅಂದರೆ ಇದರಲ್ಲಿ ಸೆಲ್ಲರ್ಸ್ ಹೆಚ್ಚು ಕಂಟ್ರೋಲ್ ಮಾಡ್ತಾಯಿದ್ದಾರೆ ಅನ್ನೋದನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಸ್ಟಾಕ್ಸ್ ಇನ್ ಮೇಲೆ ಬೀಳುತ್ತಂದಾಗ ನಾವು ಇದರಲ್ಲಿ ಸೆಲ್ ಮಾಡಬೇಕಾಗತ್ತೆ. ಇವಾಗ ಇದು 100 ರೂಪಾಯಿಗೆ ಓಪನ್ ಆಗಿದೆ ಅಂತ ಅನ್ಕೋಣ ಇದು. ಸೊ 85 ರೂಪಾಯಿಗೆ ಕ್ಲೋಸ್ ಆಗಿದೆ. ನೀವು ಇದರಲ್ಲಿ ಕೆಳಗಡೆ ಬೀಳ್ತಾ ಇರೋದ್ರಿಂದ ನೀವು ಇಲ್ಲಿ ಶಾರ್ಟ್ ಸೆಲ್ ಮಾಡಬೇಕಾಗತ್ತೆ. ನೀವು 85 ರೂಪಾಯಿಗೆ ನೀವು ಸೆಲ್ ಮಾಡಿದರೆ, ಓಕೆ ನಮ್ಮದು ಸ್ಟಾಪ್ ಲಾಸ್ ಬಂದುಬಿಟ್ಟು 100 ರುಪೀಸ್ ಏನಿದೆಯಲ್ಲ ಈ ಒಂದು ಕ್ಯಾಂಡಲ್ದು ಹೈ ಬಂದುಬಿಟ್ಟು ನಮ್ಮದು ಸ್ಟಾಪ್ ಲಾಸ್ ಆಗಿರುತ್ತೆ. ಆಯಿತಾ, ನೆಕ್ಸ್ಟ್ ಟಾರ್ಗೆಟ್ ಏನು, ಟಾರ್ಗೆಟ್ನ ಯಾವ ಥರ ನಾವು ಕನ್ಸಿಡರ್ ಮಾಡ್ಬೋದು ಅಂತೇಳಿ ನಾನು ಆಲ್ರೆಡಿ ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೀನಿ, ಅಂದರೆ ಪ್ರೀವಿಯಸ್ ಸೆಷನಲ್ಲಿ ಹೇಳಿದ್ದೀನಿ. ಸೊ 100 ರುಪೀಸು ಮೈನಸ್ಸು 85 ಮಾಡಿದಾಗ ಇದು ನಮ್ಮದು ರಿಸ್ಕು, 15 ರುಪೀಸ್ ನಮ್ಮದು ರಿಸ್ಕ್ ಇದೆ, ಇಂಟು ಇದಕ್ಕೆ 1.5 ಮಾಡಬೇಕು. ಸೊ 22.5 ಬಂದುಬಿಟ್ಟು ನಮ್ಮದು ಟಾರ್ಗೆಟ್ ರುಪೀಸ್, ನಾವು ಟಾರ್ಗೆಟ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. 22.5 ರುಪೀಸ್ ನಾವು ಟಾರ್ಗೆಟ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದಾಗ 85 ಮೈನಸ್ಸು 22.5 ಸೊ 62.5 ಬಂದುಬಿಟ್ಟು ನಮ್ಮದು ಟಾರ್ಗೆಟ್ ಆಗುತ್ತೆ. ಯಾವಾಗ ನೀವು 85 ರುಪೀಸಿಗೆ ನೀವು ಸೆಲ್ ಮಾಡ್ತೀರಾ, 62.5 ರುಪೀಸಿಗೆ ನೀವು ಮತ್ತೆ ಬೈ ಮಾಡಬೇಕಾಗತ್ತೆ. ಸೊ ಈ ಥರ ನೀವು ಯಾವಾಗಾದರೂ ಬೀರಿಷ್ ಮಾರುಬೋಸು ಕ್ಯಾಂಡಲ್ ಬಂತಪ್ಪ ಅಂದರೆ ನೀವಾಗಿ ನೀವೇ ಪ್ಲ್ಯಾನ್ ಮಾಡ್ಬೋದು. ಸೊ ನೆಕ್ಸ್ಟು ಯಾವಾಗಾದರೂ ಈ ಒಂದು ಬುಲಿಷ್ ಮಾರುಬೋಸು ಮತ್ತು ಬೀರಿಷ್ ಮಾರುಬೋಸು ಯಾವಾಗಾದರೂ ಬಂತಪ್ಪ ಅಂದರೆ ಅದು ಯಾವಾಗಲೂ ಕೂಡ ಅದೇ ಥರ ವರ್ಕ್ ಆಗುತ್ತೆ, ಇಲ್ಲ ಯಾವಾಗಲೂ ಕೂಡ ವರ್ಕ್ ಆಗೋದಿಲ್ಲ, ಕೆಲವೊಂದು ಟೈಮ್ ರಿವರ್ಸ್ ಕೂಡ ಆಗುತ್ತೆ. ಅದಕ್ಕೆ ನಾವು ಈ ಒಂದು ಸ್ಟಾಪ್ ಲಾಸ್ನ ನಾವು ಇಟ್ಕೊಳ್ಳೇಬೇಕಾಗುತ್ತೆ. ಯಾವಾಗಲೂ ಕೂಡ ನೀವು ಸ್ಟಾಪ್ ಲಾಸ್ ಇಟ್ಕೊಳ್ಳೋದೇ ನೀವು ಟ್ರೇಡ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಬಟ್ ಮೋಸ್ಟ್ ಆಫ್ ದ ಕೇಸಸಲ್ಲಿ ಈ ಒಂದು ಬುಲಿಷ್ ಮತ್ತು ಬೀರಿಷ್ ಮಾರುಬೋಸು ಏನಾದರೂ ಬಂತಪ್ಪ ಅಂದರೆ ಅದು ಈ ಥರನೇ ಸಿಗ್ನಿಫಿಕೆಂಟ್ನದು ತೋರಿಸುತ್ತೆ. ಅಂದರೆ ಇದರ ಅರ್ಥ ಬಂದುಬಿಟ್ಟು ನೆಕ್ಸ್ಟ್ ಇನ್ಮೇಲೆ ಸ್ಟಾಕ್ಸ್ ಬೀಳುತ್ತೆ, ಬೀರಿಷ್ ಬಂತಪ್ಪ ಅಂದರೆ ಬೀಳುತ್ತೆ, ಬುಲಿಷ್ ಬಂತಪ್ಪ ಅಂದರೆ ಸ್ಟಾಕ್ ಇನ್ನೂ ಕೂಡ ಮೇಲೆ ಹೋಗುತ್ತೆ ಅನ್ನೋದನ್ನು ಅದು ಸೂಚಿಸುತ್ತೆ. ಸೊ ಇವಾಗ ನಾವು ಚಾರ್ಟ್ನ ನೋಡಿ ಅರ್ಥ ಮಾಡ್ಕೋಣ. ಇವಾಗ ನಾನು ನಿಮಗೆ ಇಲ್ಲಿ HDFC ಬ್ಯಾಂಕ್ದು ಚಾರ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಬೀರಿಷ್ ಮಾರುಬೋಸು ಒಂದು ಫಾರ್ಮ್ ಆಗಿದೆ. ಇದರ ಅರ್ಥ ಇನ್ಮೇಲೆ ಇಲ್ಲಿ ಮುಂಚೆ ಎಲ್ಲ ಅಪ್ಪೆಲ್ಲ ಆಯಿತು, ಆಮೇಲೆ ನಮಗೆ ಇಲ್ಲಿ ಬೀರಿಷ್ ಮಾರುಬೋಸು ಬಂತು, ಒಂದು ಸ್ಮಾಲ್
ವಿಕ್ಕಿದೆ, ಅಂದರೆ ಲೋವರ್ ಶ್ಯಾಡೋ ಇದೆ ಸ್ಮಾಲ್. ಇಲ್ಲಿ ನೀವೇನಾದರೂ ಪೊಸಿಷನ್ ತೊಗೊಳ್ಬೇಕಂತ ಮಾಡ್ಕೊಂಡಿದ್ರೆ ಅಗ್ರೆಸಿವ್ ಇನ್ವೆಸ್ಟರ್ಸ್ ಅಂತಂದರೆ ರಿಸ್ಕ್ ಟೇಕರ್ಸ್ ಏನು ಮಾಡ್ತಾರೆ ಅಂತಂದರೆ ಅವರು ಯಾವಾಗಿದು ಮಾರುಬೋಜು ಕ್ಯಾಂಡಲ್ ಯಾವಾಗ ಫಾರ್ಮ್ ಆಗುತ್ತಲ್ಲ ಇದರ ಇಮಿಡಿಯೇಟ್ ಯಾವಾಗ ಅದು ಕ್ಲೋಸ್ ಆಗ್ತಾ ಇರುತ್ತೆ ಆಗಿನ ಟೈಮಲ್ಲಿ ಅವರು ಇದರಲ್ಲಿ ಶಾರ್ಟ್ ಸೆಲ್ ಮಾಡಿಬಿಡ್ತಾರೆ, ಸೆಲ್ ಮಾಡಿಬಿಡ್ತಾರೆ. ಸ್ಟಾಪ್ ಲಾಸ್ ಬಂದುಬಿಟ್ಟು ಇದೇನಿದೆಯಲ್ಲ ಈ ಕ್ಯಾಂಡಲ್ ಹೈ ಏನಿದೆಯಲ್ಲ ಅದು ಬಂದುಬಿಟ್ಟು ನಮ್ಮದು ಸ್ಟಾಪ್ ಲಾಸ್ ಆಗಿರುತ್ತೆ. ಸೊ ಟಾರ್ಗೆಟ್ ಬಂದುಬಿಟ್ಟು ಇವೆರಡರ ಡಿಫ್ರೆನ್ಸ್ ಇಂಟು 1.5, ಇದು ನಾವು ಸೆಲ್ ಮಾಡಿದಾಗ ಈ ಒಂದು ಅಮೌಂಟು ಮೈನಸ್ ಇದು ಮಾಡಿದಾಗ ನಮ್ಮದು ಟಾರ್ಗೆಟ್ ಸಿಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ಆಮೇಲೆ ಇದು ಬೇರಿಶ್ ಮಾರುಬೋಜು ಕ್ಯಾಂಡಲ್ ಎಲ್ಲ ಫಾರ್ಮ್ ಆದಮೇಲೆ ನಾವಿಲ್ಲಿ ಸ್ಟಾಕ್ಸಲ್ಲಿ ಇನ್ನೂ ಕೂಡ ಬೀಳ್ತಾ ಇದೆ ಇಲ್ಲಿವರೆಗೂ ಕೂಡ ಅದು ಬಂತು. 1260 ರೂಪಾಯಿಂದ ಈ ಒಂದು ಸ್ಟಾಕ್ ಬಂದುಬಿಟ್ಟು 1180 ರೂಪಾಯಿವರೆಗೂ ಈ ಒಂದು ಸ್ಟಾಕು ಲೋ ಮಾಡಿತ್ತು. ಸೊ ಈ ಥರ ನೀವು ಬೇರಿಶ್ ಮಾರುಬೋಜು ಕ್ಯಾಂಡಲ್ಸ್ ಬಂತಪ್ಪ ಅಂದರೆ ನೀವಾಗಿ ನೀವೇ ಒಂದು ಪ್ಲ್ಯಾನ್ನ ಮಾಡ್ಬೋದು. ಸ್ಟಾಪ್ ಲಾಸ್ ಬಂದುಬಿಟ್ಟು ಯಾವಾಗಲೂ ಈ ಒಂದು ಕ್ಯಾಂಡಲ್ ಏನಿರುತ್ತಲ್ಲ ಇದ್ರದ್ದು ಹೈ ಸ್ಟಾಪ್ ಲಾಸ್ ಆಗಿರುತ್ತೆ. ಸೊ ನೆಕ್ಸ್ಟು ಇಲ್ಲಿ ನೀವು ನೋಡ್ಬೋದು ಬುಲಿಶ್ ಮಾರುಬೋಜು ಕ್ಯಾಂಡಲ್ ಇಲ್ಲಿ ಫಾರ್ಮ್ ಆಗಿದೆ. ನಾವು ಇದರ ಒಂದು ಬೇಸಿಸ್ ಮೇಲೆ ನಾವು ಬೈ ಮಾಡಿದರೆ, ಸೊ ಈ ಒಂದು ಪ್ಲೇಸಲ್ಲಿ ನೀವು ಬೈ ಮಾಡಬೇಕಾಗತ್ತೆ. ನೆಕ್ಸ್ಟ್ ಕ್ಯಾಂಡಲಲ್ಲಿ ನಾವು ಬೈ ಪೊಸಿಷನ್ ನಾವು ತೊಗೊತೀವಿ ಅಂದರೆ 378 ರೂಪಾಯಿಗೆ ನಾವು ಬೈ ಮಾಡಬೇಕಾಗತ್ತೆ. ಸ್ಟಾಪ್ ಲಾಸ್ ಬಂದುಬಿಟ್ಟು ಈ ಒಂದು ಕ್ಯಾಂಡಲ್ದು ಲೋ ಏನಿದೆಯಲ್ಲ ಅದು ನಮ್ಮದು ಸ್ಟಾಪ್ ಲಾಸ್ ಆಗುತ್ತೆ. 378 ಮೈನಸ್, ಸೊ 360 ಮಾಡಿದಾಗ ಅಮೌಂಟ್ ಏನು ಬರುತ್ತೆ, 18 ರುಪೀಸು. ಸೊ ನಾವು ಲಾಸ್ನ ನಾವು 18 ರುಪೀಸ್ ಲಾಸ್ನ ನಾವು ಬಿಯರ್ ಮಾಡೋದಕ್ಕೆ ನಾವು ರೆಡಿ ಇರ್ತೀವಿ. ಸೊ ನಮ್ಮ ಟಾರ್ಗೆಟ್ ಬಂದುಬಿಟ್ಟು 18 × 1.5, ಸೊ 27. ಅಂದರೆ ನಾವು ಬೈ ಮಾಡಿದ ಪ್ರೈಸ್ ಏನು 378 ರೂಪಾಯಿಗೆ ಈ ಒಂದು ಟಾರ್ಗೆಟ್ ನಾವು ಆ್ಯಡ್ ಮಾಡಬೇಕಾಗತ್ತೆ 378. ಸೊ ಇದು ನಮ್ಮದು ಟಾರ್ಗೆಟ್ ಆಗುತ್ತೆ, 405 ಟಾರ್ಗೆಟ್ನ ನಾವು ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಇವಾಗ 405 ನಾವು ಚೆಕ್ ಮಾಡೋಣ. ಸೊ ಈ ಒಂದು 405 ರುಪೀಸ್ನ ನಾವು ಈ ಒಂದು ಕ್ಯಾಂಡಲಲ್ಲಿ ನಾವು ರೀಚ್ ಆಗ್ತೀವಿ. ಸೊ ನೆಕ್ಸ್ಟು ಯಾವುದೇ ಒಂದು ಸಿಂಗಲ್ ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ ಬಂದಾಗ, ಸೊ ನಿಮ್ಮ ಒಂದು ರಿಸ್ಕ್ ಏನಿರುತ್ತಲ್ಲ ಇದು ನೀವು ಬೈ ಮಾಡಿರ್ತಾರೆ ಮತ್ತು ಇಲ್ಲಿ ಸ್ಟಾಪ್ ಲಾಸ್ ಇರುತ್ತೆ. ಸೊ ಇಲ್ಲಿ ಮಿಡ್ಲಲ್ಲಿ ಏನಿದೆಯಲ್ಲ ಅದರ ಡಿಫ್ರೆನ್ಸು, ಡಿಫ್ರೆನ್ಸ್ ಇಂಟು 1.5 ಮಾಡಿದಾಗ ಅದು ನಿಮ್ಮದು ಟಾರ್ಗೆಟ್ ಆಗಿರುತ್ತೆ. ಸೊ ಈ ಥರ ನೀವು ಪ್ಲ್ಯಾನ್ ಮಾಡ್ಬೋದು. ನೆಕ್ಸ್ಟ್ ಬರ್ತಕ್ಕಂಥ ಪ್ಯಾಟರ್ನ್ಗಳಿಗೆ ಕೂಡ ನೀವು ಇದೇ ಥರ ನೀವು ಅಪ್ಲೈ ಮಾಡಿ ಅಂತೇಳಿ ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ. ಅವಾಗ ನೀವು ಟಾರ್ಗೆಟ್ಗಳನ್ನು ಕೂಡ ನೀವು ರೀಚ್ ಆಗ್ಬೋದು ಮತ್ತು ಸ್ಟಾಪ್ ಲಾಸ್ ಕೂಡ ನೀವು ಕನ್ಸಿಡರ್ ಮಾಡ್ಬೋದು. ಸೊ ಇಲ್ಲಿವರೆಗೂ ನಾವು ಮಾರುಬೋಜು ಕ್ಯಾಂಡಲ್ ನಾವು ಸ್ಟಡಿ ಮಾಡಿದ್ವಿ. ನೆಕ್ಸ್ಟ್ ನಾನು ನಿಮಗೆ ಅಲ್ಲಿ ಟಾರ್ಗೆಟ್ ಮತ್ತು ಸ್ಟಾಪ್ ಲಾಸ್ ನಾನು ಯಾವ ಥರ ಹೇಳಿದ್ದೀನಿ. ಸೊ ಮುಂದೆ ಬರ್ತಕ್ಕಂಥ ಸಿಂಗಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಗಳು ಕೂಡ ನೀವು ಅದನ್ನೇ ನೀವು ಅಪ್ಲೈ ಮಾಡಿ. ಸೊ ನೆಕ್ಸ್ಟ್ ನಮ್ಮ ಒಂದು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಬಂದುಬಿಟ್ಟು ಡೋಸಿಸ್ನ ನಾವು ಇವಾಗ ಸ್ಟಡಿ ಮಾಡೋಣ. ಈ ಒಂದು ಡೋಸಿಸ್ ಬಂದುಬಿಟ್ಟು ಇದ್ರದ್ದು ಓಪನಿಂಗ್ ಪ್ರೈಸು ಮತ್ತು ಕ್ಲೋಸಿಂಗ್ ಪ್ರೈಸು ಎರಡೂ ಕೂಡ ಸೇಮ್ ಇರುತ್ತೆ. ಇಲ್ಲಿ ನಮಗೆ ಅಷ್ಟೊಂದು ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ಆಗೋದಿಲ್ಲ. ಈ ಒಂದು ಓಪನಿಂಗ್ ಪ್ರೈಸು ಮತ್ತು ಕ್ಲೋಸಿಂಗ್ ಪ್ರೈಸ್ ಏನಿದೆಯಲ್ಲ ಇದು ಎಲ್ಲಾದರೂ ಫಾರ್ಮ್ ಆಗ್ಬೋದು, ಅದು ಮಿಡ್ಲಲ್ಲಾದರೂ ಬರ್ಬೋದು ಮತ್ತು ಮೇಲಾದರೂ ಹೋಗ್ಬೋದು ಮತ್ತು ಫುಲ್ ಕೆಳಗಾದರೂ ಬರ್ಬೋದು. ಕೆಲವೊಂದು ಟೈಮ್ ನಮಗೆ ಈ ಥರ ವಿಡ್ತು ಕೂಡ ನಾವು ನೋಡ್ಬೋದು, ಗ್ರೀನ್ ಕಲರು ಮತ್ತು ರೆಡ್ ಕಲರು ಮತ್ತು ಈ ಥರನೂ ಕೂಡ ಬರುತ್ತೆ. ಇವೆಲ್ಲ ಬಂದುಬಿಟ್ಟು ಈ ಒಂದು ಡೋಜಿಯಲ್ಲಿ ಬರ್ತಕ್ಕಂಥ ಡಿಫ್ರೆಂಟ್ ಟೈಪ್ಸ್ ಆಫ್ ಡೋಜೀಸ್ ಅಂತೇಳಿ ನಾನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಈ ಒಂದು ಡೋಜಿ ಬಂತಪ್ಪ ಅಂದರೆ ಇದು ಏನನ್ನು ಸೂಚಿಸುತ್ತೆ ಅಂತಂದರೆ, ನಾರ್ಮಲಾಗಿ ಡೋಜೀಸ್ಗಳು ಬಂದುಬಿಟ್ಟು ಈ ಒಂದು ರಿವರ್ಸಲ್ ಸಿಗ್ನಲ್ಸ್ ನಾವು ಸೂಚಿಸ್ತವೆ. ಇನ್ ಕೇಸ್ ಇವಾಗ ಮಾರ್ಕೆಟಲ್ಲಿ ಈ ಥರ ಒಂದು ಡೋಜಿ ಬಂತಪ್ಪ ಅಂದರೆ ಇದ್ರದ್ದು ಇನ್ಡಿಸಿಷನ್, ಅಂದರೆ ಇವಾಗ ಮಾರ್ಕೆಟ್ ಯಾವ ಒಂದು ಡಿಸಿಷನಲ್ಲೂ ಕೂಡ ಇಲ್ಲ ಅನ್ನೋದನ್ನು ಈ ಥರದ ಡೋಜಿ ಸೂಚಿಸುತ್ತೆ. ಇದರರ್ಥ ಇಲ್ಲಿ ಬಯರ್ಸು ಮತ್ತು ಈ ಒಂದು ಸೆಲ್ಲರ್ಸ್ ಇಬ್ಬರು ಕೂಡ ಈ ಒಂದು ಪಾಯಿಂಟಲ್ಲಿ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ, ಬಟ್ ಯಾರೂ ಕೂಡ ಸಕ್ಸಸ್ ಆಗಿಲ್ಲ ಅಂತೇಳಿ ಅನ್ನೋದನ್ನು ಈ ಒಂದು ಡೋಜಿ ಈ ಥರದ ಡೋಜಿ ಸೂಚಿಸುತ್ತೆ. ಸೊ ನೆಕ್ಸ್ಟ್ ಕ್ಯಾಂಡಲ್ ಏನಾದರೂ ಗ್ರೀನ್ ಕ್ಯಾಂಡಲ್ ಏನಾದರೂ ಫಾರ್ಮ್ ಆಯ್ತಪ್ಪ ಅಂದರೆ ಮಾರ್ಕೆಟ್ ಮತ್ತೆ ಅಪ್ ಹೋಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಏನಾದರೂ ಗ್ರೀನ್ ಕ್ಯಾಂಡಲ್ ಬಂತಪ್ಪ ಅಂದರೆ ಮೇಲೆ, ಸೊ ಮಾರ್ಕೆಟಲ್ಲಿ ಮೇಲೆ ಹೋಗುತ್ತೆ. ಸೊ ಅದೇ ಥರ ಇಲ್ಲಿ ಇದರಿಂದ ನಮಗೇನರ್ಥ ಆಗುತ್ತೆ ಅಂದರೆ ಇಲ್ಲಿ ಬಯರ್ಸ್ ಜಾಸ್ತಿ ಕಂಟ್ರೋಲ್ ಆಗ್ತಿದ್ದಾರೆ ಅಂತೇಳಿ ಗೊತ್ತಾಗುತ್ತೆ. ನೆಕ್ಸ್ಟ್ ಇದೆ ಇದಾದಮೇಲೆ ಈ ಥರ ಒಂದು ಡೋಜಿ ಫಾರ್ಮ್ ಆಗುತ್ತೆ, ಇಲ್ಲಿ ನ್ಯೂಟ್ರಲ್ ಇದೆ ಈ ಡೋಜಿ. ಸೊ ಅದಾದಮೇಲೆ ಇಲ್ಲಿ ನಮಗೆ ಈ ಥರದ ಒಂದು ಕ್ಯಾಂಡಲ್ ಕೆಳಗಡೆ ರೆಡ್ ಕ್ಯಾಂಡಲ್ ಏನಾದರೂ ಫಾರ್ಮ್ ಆಯ್ತಪ್ಪ ಅಂತಂದರೆ ನೆಕ್ಸ್ಟ್ ಇಲ್ಲಿ ಸೆಲ್ಲರ್ಸ್ ಕಂಟ್ರೋಲ್ಗೆ ತೊಗೊಂಡಿದ್ದಾರೆ ಅಂತ ಅದರ ಅರ್ಥ ಈ ಥರ ನೀವು ಪ್ಲ್ಯಾನ್ ಮಾಡ್ಬೋದು, ಮಾರ್ಕೆಟ್ ಇನ್ನೂ ಕೂಡ ಬೀಳುತ್ತೆ ಅಂತೇಳಿ ನೀವು ಕನ್ಸಿಡರ್ ಮಾಡ್ಬೋದು. ಸೊ ಅದೇ ಥರ ಈ ಥರದ ಡೋಜಿ ಏನಾದರೂ ಫಾರ್ಮ್ ಆಯ್ತಪ್ಪ ಅಂದರೆ ನೀವು ಇದನ್ನು ಯಾವ ಥರ ಓದಬೇಕಂತಂದರೆ, ನಾರ್ಮಲಾಗಿ ಈ ಥರ ಡೋಜಿ ಬಂದರೆ ಇಲ್ಲಿ ಬಯರ್ಸು ಮತ್ತು ಸೆಲ್ಲರ್ಸ್ ಇಬ್ಬರೂ ಕೂಡ ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ರು ಈಗಿನ ಪಾಯಿಂಟ್ ಆಫ್ ಟೈಮಲ್ಲಿ, ಬಟ್ ಯಾರೂ ಕೂಡ ಸಕ್ಸಸ್ ಆಗಿಲ್ಲ. ಬಟ್ ಎಟ್ ದ ಎಂಡ್ ಆಯಿತಾ, ಕೊನೆಯಲ್ಲಿ ಬಯರ್ಸು ಈ ಒಂದು ಸ್ಟಾಕನ್ನು ಮೇಲೆ ಹೋಗೋದ್ರಲ್ಲಿ ಅವರು ಸಕ್ಸಸ್ ಆಗಿದ್ದಾರೆ ಅಂತೇಳಿ ನೀವು ಇದನ್ನು ಕನ್ಸಿಡರ್ ಮಾಡ್ಬೋದು. ಅಂದರೆ ಇನ್ಮೇಲೆ ನಾವು ಈ ಒಂದು ಡೋಜಿ ಬಂತಪ್ಪ ಅಂದರೆ ನಾವು ಮಾರ್ಕೆಟಲ್ಲಿ ಇನ್ನೂ ಕೂಡ ಅಪ್ ಆಗುತ್ತೆ ಅಂತೇಳಿ ನೀವು ಕನ್ಸಿಡರ್ ಮಾಡ್ಬೋದು. ಈ ಥರದ ಡೋಜಿ ಏನಾದರೂ ಫಾರ್ಮ್ ಆಯ್ತಪ್ಪ ಅಂದರೆ ಇದು ಕೆಳಗಡೆ ಇಲ್ಲಾದರೂ ಫಾರ್ಮ್ ಆಗ್ಬೋದು ಅಥವಾ ಇಲ್ಲಿ ಮಿಡ್ಲಲ್ಲಿ ಎಲ್ಲಾದರೂ ಬರ್ಬೋದು. ಈ ಥರ ಏನಾದರೂ ಬಂತಪ್ಪ ಅಂದರೆ, ಸೊ ಇದರ ಅರ್ಥ ಇದನ್ನು ಯಾವ ಥರ ನೀವು ಓದಬೇಕಂತಂದರೆ ಇಲ್ಲಿ ಬಯರ್ಸ್ ಮತ್ತು ಸೆಲ್ಲರ್ಸ್ ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ರು ಇಷ್ಟು ಹೊತ್ತುವರೆಗೂ ಕೂಡ, ಬಟ್ ಎಂಡ್ ಆಫ್ ದ ಡೇ ಅಂದರೆ ಈ ಕೊನೆಯಲ್ಲಿ ಸೊ ಸೆಲ್ಲರ್ಸ್ ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ಸಕ್ಸಸ್ ಆಗಿದ್ದಾರೆ. ಏನಕ್ಕಂದರೆ ಬಯರ್ಸ್ನ ಕಂಟ್ರೋಲ್ ಮಾಡಿದರೆ ಅವ್ರು ಮೇಲೆ ಕೂಯ್ತಾ ಇದ್ದಾರೆ ಈ ಒಂದು ಸ್ಟಾಕ್ ಪ್ರೈಸ್ನ. ಇದು ಬಂದುಬಿಟ್ಟು ಕೆಳಗಡೆ ಕ್ಲೋಸ್ ಆಗಿರೋದ್ರಿಂದ, ಎಲ್ಲಿ ಓಪನ್ ಆಯಿತು ಅಲ್ಲೇ ಕ್ಲೋಸ್ ಆಗಿರೋದ್ರಿಂದ ಕೆಳಗಡೆ. ಸೊ ಈ ಒಂದು ಪಾಯಿಂಟಲ್ಲಿ ಸೆಲ್ಲರ್ಸ್ ಯಾರಿದ್ದಾರೆ ಮೇಲಿಂದ ಕೆಳಗಡೆ ಬರೋದ್ರಲ್ಲಿ ಅವರು ಕೆಳಗಡೆ ಇಳಿಸೋದ್ರಲ್ಲಿ ಅವರು ಸಕ್ಸಸ್ ಆಗಿದ್ದಾರೆ ಅಂತೇಳಿ ನೀವು ಕನ್ಸಿಡರ್ ಮಾಡ್ಬೋದು. ಹಾಗಾಗಿ ನೆಕ್ಸ್ಟು
ಮಾರ್ಕೆಟ್ ಬಂದ್ಬಿಟ್ಟು ಇನ್ನು ಬೀಳುತ್ತೆ ಅಂತೇಳಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಥರದ ಡೋಜಿ ಫಾರ್ಮ್ ಆಯ್ತಪ್ಪ ಅಂದರೆ. ಸೊ ನೆಕ್ಸ್ಟು ಈ ಒಂದು ಡೋಜಿಸ್ ಬಂದ್ಬಿಟ್ಟು ಈ ಒಂದು ಡೌನ್ ಟ್ರೆಂಡಲ್ಲಿ ಅಥವಾ ಸಪೋರ್ಟಲ್ಲಿ ನಾವೇನಾದರೂ ಫಾರ್ಮ್ ಆಯ್ತಪ್ಪ ಅಂದರೆ ನೀವು ಮಾರ್ಕೆಟ್ ಅಲ್ಲಿಂದ ರಿವರ್ಸ್ ಆಗುತ್ತೆ ಅಂತೇಳಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದೇ ಥರ ಈ ಒಂದು ಡೋಜಿಸ್ ಬಂದ್ಬಿಟ್ಟು ಮಾರ್ಕೆಟ್ ಅಪ್ ಟ್ರೆಂಡಲ್ಲಿ ಮೇಲೆ ಏನಾದರೂ ಫಾರ್ಮ್ ಆಯ್ತಪ್ಪ ಅಂದರೆ ಮಾರ್ಕೆಟ್ ಅಲ್ಲಿಂದ ರಿವರ್ಸ್ ಆಗುತ್ತೆ ಅಂತೇಳಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ರೆಸಿಸ್ಟೆನ್ಸಲ್ಲಿ ನೀವೇನಾದರೂ ಡೋಜಿಸ್ ಫಾರ್ಮ್ ಆದರೆ ನೀವು ಅಲ್ಲಿಂದ ಸೆಲ್ ಮಾಡ್ಬೋದು, ಏನಕ್ಕಂದರೆ ಮಾರ್ಕೆಟ್ ಇನ್ನು ಬೀಳುತ್ತೆ ಅಂತೇಳಿ. ಕೆಳಗಡೆ ಸಪೋರ್ಟಲ್ಲಿ ನೀವೇನಾದರೂ ಇದನ್ನು ಡೋಜಿ ಏನಾದರೂ ಫಾರ್ಮ್ ಆಯ್ತಪ್ಪ ಅಂದರೆ ನೀವು ಬೈನ ನೀವು ಕನ್ಸಿಡರ್ ಮಾಡ್ಬೋದು. ಅಂತಂದರೆ ಇನ್ನು ಮೇಲೆ ಈ ಒಂದು ಸ್ಟಾಕ್ ಮೇಲೆ ಹೋಗುತ್ತೆ ಅಂತೇಳಿ ನೀವು ಕನ್ಸಿಡರ್ ಮಾಡ್ಬೋದು. ಕೆಲವೊಂದು ಟೈಮ್ ಏನಾಗುತ್ತೆ, ಈ ಒಂದು ಎರಡೆರಡು ಮೂರು ಡೋಜಿಗಳು ಫಾರ್ಮ್ ಆಗ್ತಾ ಇರ್ತವೆ, ಅದನ್ನು ನೀವು ಕನ್ಸಿಡರ್ ಮಾಡಬಾರ್ದು ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಕೇವಲ ಒಂದೇ ಒಂದು ಡೋಜಿ ಫಾರ್ಮ್ ಆಯ್ತಪ್ಪ ಅಂದರೆ ಮಾತ್ರ ಅದಕ್ಕೊಂದು ಅರ್ಥ ಇರುತ್ತೆ. ಸೊ ನಾರ್ಮಲಾಗಿ ಈ ಒಂದು ಡೋಜಿಗಳನ್ನು ನಾವು ಬೇರೆ ಇಂಡಿಕೇಟರ್ಗಳ ಜೊತೆ ನಾವು ಹೋಲಿಸಿ ಅದಕ್ಕೆ ಒಂದು ಸ್ವಲ್ಪ ಅಂದರೆ ಪವರ್ಫುಲ್ ಆಗುತ್ತೆ ಆ ಒಂದು ಡೋಜಿಗಳನ್ನು ನಾವು ಬೇರೆ ಇಂಡಿಕೇಟರ್ ಅಂದರೆ ಮೂವಿಂಗ್ ಎವರೇಜು ಮತ್ತು ಈ ಒಂದು ಪ್ರೈಸ್ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಹತ್ರ ಇವೇನಾದರೂ ಫಾರ್ಮ್ ಆದಾಗ ಮಾತ್ರ ಅದಕ್ಕೊಂದು ವ್ಯಾಲ್ಯೂ ಅನ್ನೋದು ಬರುತ್ತೆ. ಸೊ ಆಗಿನ ಟೈಮಲ್ಲಿ ನಾವು ಈ ಒಂದು ಟ್ರೇಡ್ನ ನಾವು ತೊಗೊಳೋಕ್ಕೂ ಕೂಡ ಅದು ಅನುಕೂಲ ಆಗುತ್ತೆ ಅಂತೇಳಿ ಹೇಳ್ತಾ ಇದ್ದೀನಿ. ಇವಾಗ ನಾವು ಚಾರ್ಟ್ಗಳನ್ನು ಕೂಡ ನಾವು ನೋಡ್ತಾ ಹೋಗೋಣ. ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಪ್ರಿಯರ್ ಟ್ರೆಂಡ್ ಬಂದ್ಬಿಟ್ಟು ಡೌನ್ ಟ್ರೆಂಡ್ ಇದೆ, ಇಲ್ಲಿ ಮೂರು ರೆಡ್ ಕ್ಯಾಂಡಲ್ಗಳು ಫಾರ್ಮ್ ಆಗಿದ್ದಾವೆ, ಆಮೇಲೆ ಇಲ್ಲೊಂದು ಡೋಜಿ ಫಾರ್ಮ್ ಆಗಿದೆ. ಸೊ ಈ ಒಂದು ಡೋಜಿ ಬಂದ್ಬಿಟ್ಟು ಯಾವಾಗಲೂ ಕೂಡ ರಿವರ್ಸಲ್ ಸಿಗ್ನಲ್ಸ್ನ ಅದು ಸೂಚಿಸುತ್ತೆ. ಸೊ ಆಮೇಲೆ ನೀವು ನೋಡ್ತಾ ಇದ್ರೆ ಈಗ ಡೌನ್ ಟ್ರೆಂಡಿಂದ ಇಲ್ಲಿ ರಿವರ್ಸ್ ಆಗಿ ಮತ್ತೆ ನಮಗೆ ಅಪ್ ಟ್ರೆಂಡ್ ಮೂವ್ ಆಯಿತು, ಇಲ್ಲಿವರೆಗೂ ಕೂಡ ನಾವು ಮೂಮೆಂಟ್ನ ನಾವು ನೋಡಿದ್ದೀವಿ. ಸೊ ಕೇವಲ ಒಂದೇ ಒಂದು ಕ್ಯಾಂಡಲ್ಸಿಂದನೂ ಕೂಡ ನಾವು ಡಿಸಿಷನ್ನ ನಾವು ತೊಗೊಳ್ಬೋದು ಅನ್ನೋದಕ್ಕೆ ಇದು ಸಾಕ್ಷಿ. ಸೊ ನೆಕ್ಸ್ಟ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಬಂದ್ಬಿಟ್ಟು ಸ್ಪಿನ್ನಿಂಗ್ ಟಾಪ್ ಅಂತ ಬರುತ್ತೆ. ಈ ಒಂದು ಸ್ಪಿನ್ನಿಂಗ್ ಟಾಪ್ಗೆ ಯಾವಾಗಲೂ ಕೂಡ ರಿಯಲ್ ಬಾಡಿ ಬಂದ್ಬಿಟ್ಟು ಸ್ಮಾಲ್ ರಿಯಲ್ ಬಾಡಿ ಇರುತ್ತೆ. ನೆಕ್ಸ್ಟು ಇದಕ್ಕೆ ಅಪ್ಪರ್ ಮತ್ತು ಲೋವರ್ ಶ್ಯಾಡೋ ಬಂದ್ಬಿಟ್ಟು ಎರಡೂ ಕೂಡ ಆಲ್ಮೋಸ್ಟ್ ಈಕ್ವಲ್ ಇರುತ್ತೆ, ಅಂದರೆ ಮೇಲೆ ಮತ್ತು ಕೆಳಗಡೆ ಇವೇನು ಶ್ಯಾಡೋ ಏನಿದೆ ಅಲ್ಲ ಇವೆರಡೂ ಬಂದ್ಬಿಟ್ಟು ಸೇಮ್ ಇರುತ್ತೆ, ಒಂದು ಸ್ಮಾಲ್ ರಿಯಲ್ ಬಾಡಿ ಇರುತ್ತೆ. ಇದನ್ನೇ ನಾವು ಸ್ಪಿನ್ನಿಂಗ್ ಟಾಪ್ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಓಪನ್ ಪ್ರೈಸು ಮತ್ತು ಕ್ಲೋಸಿಂಗ್ ಪ್ರೈಸು ಆಲ್ಮೋಸ್ಟ್ ಹತ್ತಿರನೇ ಇರುತ್ತೆ ಇದಕ್ಕೆ. ನೆಕ್ಸ್ಟು ಈ ಒಂದು ಸ್ಪಿನ್ನಿಂಗ್ ಟಾಪ್ಸ್ ಎಲ್ಲಾದರೂ ಚಾರ್ಟ್ಗಳಲ್ಲಿ ಬಂದರೆ ನೀವು ಇದನ್ನು ಯಾವ ಥರ ನೀವು ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಚಾರ್ಟ್ಸಲ್ಲಿ ಇದು ಎಲ್ಲ ಕಡೆಯೂ ಕೂಡ ಬರ್ತಾ ಇರ್ತವೆ, ಬಟ್ ಕೆಲವೊಂದು ಪ್ಲೇಸಸ್ಸಲ್ಲಿ ಮಾತ್ರ ಇದಕ್ಕೆ ಒಂದು ವ್ಯಾಲ್ಯೂ ಅನ್ನೋದು ಸಿಗ್ತಾ ಹೋಗುತ್ತೆ. ಇವಾಗ ನೀವು ಅಪ್ ಟ್ರೆಂಡ್ ನೋಡ್ತಾ ಇರ್ತೀರಾ, ಮಾರ್ಕೆಟ್ ಅಪ್ ಆಗ್ತಾ ಇರುತ್ತೆ ಈ ಥರ. ಸೊ ಆವಾಗ ನಮಗೆ ಎಲ್ಲಾದರೂ ಈ ಒಂದು ಸ್ಪಿನ್ನಿಂಗ್ ಟಾಪ್ ಬಂತಂದರೆ ಕ್ಯಾಂಡಲ್ಸಲ್ಲಿ, ಸೊ ಇದರ ಅರ್ಥ ಈ ಒಂದು ಸ್ಟಾಕಲ್ಲಿ ಬಯರ್ಸ್ ಕಂಟ್ರೋಲು ಕಡಿಮೆ ಆಗ್ತಾ ಇದೆ. ಸೊ ಸೆಲ್ಲರ್ಸು ಕಂಟ್ರೋಲ್ ಹೆಚ್ಚಾಗ್ತಾ ಇದೆ, ಇನ್ಮೇಲೆ ಇದು ಪಾಸಿಬಲ್ ರಿವರ್ಸ್ ಆಗ್ತಕ್ಕಂಥ ಚಾನ್ಸಸ್ ಹೆಚ್ಚಿದೆ ಅಂತೇಳಿ ನೀವು ಕನ್ಸಿಡರ್ ಮಾಡ್ಬೋದು ಈ ಥರ ಅಪ್ ಟ್ರೆಂಡಲ್ಲಿ ಸ್ಪಿನ್ನಿಂಗ್ ಟಾಪ್ ಏನಾದರೂ ಫಾರ್ಮ್ ಆದರೆ. ಸೊ ಅದೇ ಥರ ಡ್ಯೂರಿಂಗ್ ದ ಡೌನ್ ಟ್ರೆಂಡ್ ಆಯಿತಾ. ಇವಾಗ ಇದ್ರದ್ದು ಕಲರ್ ಏನಾದರೂ ಆಗಿರ್ಬೋದು, ಈ ಒಂದು ಸ್ಪಿನ್ನಿಂಗ್ ಟಾಪ್ ಕಲರು, ಓಕೆ, ಅದು ಗ್ರೀನ್ ಕಲರ್ ಆಗಿರ್ಬೋದು ಅಥವಾ ರೆಡ್ ಕಲರ್ ಆಗಿರ್ಬೋದು, ಕಲರ್ ಏನಾದರೂ ಆಗಿರ್ಬೋದು, ಬಟ್ ಈ ಥರ ಸ್ಪಿನ್ನಿಂಗ್ ಟಾಪ್ ಅಂತಪ್ಪ ಅಂದರೆ ರಿವರ್ಸಲ್ ಸೈನ್ನ ಈ ಒಂದು ಸ್ಪಿನ್ನಿಂಗ್ ಟಾಪು ಸೂಚಿಸುತ್ತೆ. ಸೊ ಇವಾಗ ಡೌನ್ ಟ್ರೆಂಡ್ ಇರುತ್ತೆ, ಸ್ಟಾಕ್ಸ್ ಬೀಳ್ತಾ ಇರುತ್ತೆ. ಸೊ ಆಗಿನ ಟೈಮಲ್ಲಿ ನಮಗೆ ಈ ಒಂದು ಸ್ಪಿನ್ನಿಂಗ್ ಟಾಪ್ ಅಂತಂದರೆ ನೀವು ಅದನ್ನು ಯಾವ ಥರ ಅರ್ಥ ಮಾಡ್ಕೊಳ್ಬೇಕಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಸ್ಪಿನ್ನಿಂಗ್ ಟಾಪ್ ಅಂತಪ್ಪ ಅಂದರೆ ಇನ್ಮೇಲೆ ಇದ್ರ ಗ್ರೀನ್ ಆದ್ರಾಗಿರ್ಬೋದು ಅಥವಾ ರೆಡ್ ಆದ್ರಾಗಿರ್ಬೋದು ಈ ಒಂದು ಕ್ಯಾಂಡಲ್ ಬಂದ್ಬಿಟ್ಟು. ಸೊ ಇದರ ಅರ್ಥ ಈ ಒಂದು ಸ್ಟಾಕಲ್ಲಿ ಇವ ಇಲ್ಲಿವರೆಗೂ ಕೂಡ ಡೌನ್ ಟ್ರೆಂಡ್ ಇತ್ತಂತಂದರೆ ಸೆಲ್ಲರ್ ಇದನ್ನು ಕಂಟ್ರೋಲ್ ಮಾಡ್ತಾಯಿದ್ರು, ಇನ್ಮೇಲೆ ಸೆಲ್ಲರ್ಸ್ ಕಂಟ್ರೋಲು ಈ ಒಂದು ಸ್ಟಾಕ್ ಮೇಲೆ ಕಡಿಮೆ ಆಗ್ತಾ ಇದೆ ಅನ್ನೋದನ್ನು ಈ ಒಂದು ಸ್ಪಿನ್ನಿಂಗ್ ಟಾಪು ಸೂಚಿಸುತ್ತೆ. ಅಂದರೆ ಪಾಸಿಬಲಿ ಇಲ್ಲಿಂದ ರಿವರ್ಸ್ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ ಅನ್ನೋದನ್ನು ಈ ಒಂದು ಸ್ಪಿನ್ನಿಂಗ್ ಟಾಪು ಸೂಚಿಸುತ್ತೆ. ಸೊ ಯಾವಾಗಲೂ ಕೂಡ ಅಷ್ಟೇ, ಸಪೋರ್ಟ್ ಅಂತ ಬಂದ್ಬಿಟ್ಟು ಕೆಳಗಡೆ ಇರುತ್ತೆ, ಸೊ ರೆಸಿಸ್ಟೆನ್ಸ್ ಬಂದ್ಬಿಟ್ಟು ಮೇಲೆ ಇರುತ್ತೆ. ಸೊ ರೆಸಿಸ್ಟೆನ್ಸಲ್ಲಿ ಏನಾದರೂ ಈ ಒಂದು ಸ್ಪಿನ್ನಿಂಗ್ ಟಾಪ್ ಬಂತಪ್ಪ ಅಂದರೆ ನೀವು ಇನ್ಮೇಲೆ ಶಾರ್ಟ್ ಸೆಲ್ನ ನೀವು ಹೋಗ್ಬೋದು. ಅದೇ ಥರ ನೀವು ಕೆಳಗಡೆ ಸ್ಪಿನ್ನಿಂಗ್ ಟಾಪ್ ಅಂದರೆ ಸಪೋರ್ಟ್ ಹತ್ರ ಏನಾದರೂ ಈ ಒಂದು ಸ್ಪಿನ್ನಿಂಗ್ ಟಾಪ್ ಬಂತಪ್ಪ ಅಂದರೆ ನೀವು ನೆಕ್ಸ್ಟು ಇನ್ಮೇಲೆ ಈ ಒಂದು ಸ್ಟಾಕಲ್ಲಿ ಬೈ ಪೊಸಿಷನ್ನ ನೀವು ತೊಗೊಳ್ಬೋದು. ಸೊ ಈ ಥರ ನೀವು ಕನ್ಸಿಡರ್ ಮಾಡ್ಬೋದು, ಒಂದೊಂದಾಗಿ ಒಂದೊಂದು ಕ್ಯಾಂಡಲ್ಸ್ಗಳನ್ನು ನೀವು ಸ್ಟಡಿ ಮಾಡ್ತಾ ಹೋದಂಗೆಲ್ಲ. ಸೊ ಇಲ್ಲಿ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಈ ಒಂದು ಚಾರ್ಟಲ್ಲಿ, ಇಲ್ಲಿ ನೀವು ನೋಡ್ಬೋದು ಇಲ್ಲಿವರೆಗೂ ಕೂಡ ಇಲ್ಲಿ ಅಪ್ ಟ್ರೆಂಡ್ ಹಂಗೆ ಕಂಟಿನ್ಯೂ ಆಗ್ತಾ ಇತ್ತು. ಸೊ ಇಲ್ಲಿ ನಮಗೊಂದು ಸ್ಪಿನ್ನಿಂಗ್ ಟಾಪ್ ಬಂತು. ಸೊ ಇದರ ಅರ್ಥ ಇನ್ಮೇಲೆ ಇದರಲ್ಲಿ ಈ ಒಂದು ಸ್ಟಾಕ್ಸಲ್ಲಿ ಬಯರ್ಸ್ ಕಂಟ್ರೋಲು ಕಡಿಮೆ ಆಗ್ತಾ ಇದೆ, ಮತ್ತು ಸೆಲ್ಲರ್ಸ್ ಈ ಒಂದು ಸ್ಟಾಕ್ಸಲ್ಲಿ ಕಂಟ್ರೋಲ್ ಮಾಡ್ತಿದ್ದಾರೆ ಅನ್ನೋದನ್ನು ಈ ಒಂದು ಸ್ಪಿನ್ನಿಂಗ್ ಟಾಪು ಸೂಚಿಸುತ್ತೆ. ಯಾವಾಗಾದರೂ ಸ್ಪಿನ್ನಿಂಗ್ ಟಾಪು ಅಪ್ ಟ್ರೆಂಡಲ್ಲಿ ಏನಾದರೂ ಬಂತಪ್ಪ ಅಂದರೆ ನೀವು ಇನ್ಮೇಲೆ ಪಾಸಿಬಲಿ ರಿವರ್ಸ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಅನ್ನೋದನ್ನು ನೀವು ಇದರಲ್ಲಿ ಗಮನಿಸ್ಬೋದು. ಆಮೇಲೆ ನೀವು ಈ ಒಂದು ಸ್ಟಾಕ್ ಇಲ್ಲಿ ನೋಡ್ಬೋದು, ಇದು ರಿವರ್ಸ್ ಆಗ್ತಾ ಇದೆ. ಸೊ ಈ ಥರ ನೀವು ಒಂದೊಂದಾಗಿ ನೀವು ಸ್ಟಡಿ ಮಾಡ್ತಾ ಹೋದಂಗೆಲ್ಲ ಅದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ನೆಕ್ಸ್ಟು ಪೇಪರ್ ಅಂಬ್ರೆಲ್ಲ. ಈ ಒಂದು ಪೇಪರ್ ಅಂಬ್ರೆಲ್ಲದಲ್ಲಿ ನಮಗೆ ಹ್ಯಾಮರ್ ಮತ್ತು ಹ್ಯಾಂಗಿಂಗ್ ಮ್ಯಾನ್ ಅಂತ ಬರುತ್ತೆ. ಈ ಒಂದು ಹ್ಯಾಮರ್ ಮತ್ತು ಹ್ಯಾಂಗಿಂಗ್ ಮ್ಯಾನ್ದು ಎರಡೂ ಕೂಡ ಈ ಒಂದು ಕ್ಯಾಂಡಲ್ಸ್ಗಳು ನೋಡೋದಕ್ಕೆ ಸೇಮ್ ಆಗಿರುತ್ತೆ, ಅಂದರೆ ರಿಯಲ್ ಬಾಡಿ ಇರುತ್ತೆ. ಸೊ ಮತ್ತು ಕೆಳಗಡೆ ಇಲ್ಲಿ ವಿಕ್ ಇರುತ್ತೆ. ಈ ಒಂದು ವಿಕ್ ಬಂದ್ಬಿಟ್ಟು ಇದ್ರದ್ದು ಎರಡರಿಂದ ಮೂರು ಪಟ್ಟು ಇರುತ್ತೆ. ಸೊ 2-3 times ಇರುತ್ತೆ ನೋಡಿ, ನೆನ್ಪಿಟ್ಕೋಬೇಕು ಇದನ್ನು ನೀವು. ಸೊ ಅವಾಗ ಮಾತ್ರ ಇದನ್ನು ನಾವು ಪೇಪರ್ ಅಂಬ್ರೆಲ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ, ಅಥವಾ ಹ್ಯಾಮರ್ ಅಥವಾ ಹ್ಯಾಂಗಿಂಗ್ ಮ್ಯಾನ್ ಅಂತ ಕರಿತೀವಿ. ಇವೆರಡೂ ಕೂಡ ನೋಡೋದಕ್ಕೆ ಸೇಮ್ ಇರ್ತವೆ.
ಬಟ್ ಇದು ಯಾವಾಗ ಫಾರ್ಮ್ ಆಗುತ್ತೆ, ಯಾವ ಒಂದು ಟ್ರೆಂಡಲ್ಲಿ ಅದು ಫಾರ್ಮ್ ಆಗುತ್ತೆ ಅನ್ನೋದ ಮೇಲೆ ಇದಕ್ಕೆ ಹೆಸರನ್ನ ಕೊಟ್ಟಿದ್ದಾರೆ. ಇವಾಗ ಸಪೋಸ್ ಡೌನ್ ಟ್ರೆಂಡಲ್ಲಿ, ಈಗ ಇವಾಗ ಡೌನ್ ಟ್ರೆಂಡ್ ಅಂದರೆ ಮಾರ್ಕೆಟ್ ಇವಾಗ ಬೀಳ್ತಾ ಇರುತ್ತೆ, ಸೊ ಆಗಿನ ಟೈಮಲ್ಲಿ ಏನಾದರೂ ಈ ಒಂದು ಕ್ಯಾಂಡಲ್ ಫಾರ್ಮ್ ಆಯ್ತು ಅಂತಂದರೆ ಮಾರ್ಕೆಟ್ ಬೀಳ್ತಾ ಇದೆ ಇವಾಗ, ಸೊ ಆ ಟೈಮಲ್ಲಿ ಈ ಥರ ಒಂದು ಕ್ಯಾಂಡಲ್ ಫಾರ್ಮ್ ಆಯಿತು. ಸೊ ಇದನ್ನು ನಾವು ಹ್ಯಾಮರ್ ಅಂತ ಕರಿತೀವಿ. ಡೌನ್ ಟ್ರೆಂಡಲ್ಲಿ ಏನಾದರೂ ಫಾರ್ಮ್ ಆಯ್ತಪ್ಪ ಅಂತಂದರೆ ಹ್ಯಾಮರ್ ಅಂತ ಕರಿತೀವಿ. ಸೊ ಅದೇ ಥರ ಮಾರ್ಕೆಟ್ ಅಪ್ ಟ್ರೆಂಡ್ ಇತ್ತಂದರೆ ಮೇಲಕ್ಕೆ ಹೋಗ್ತಾ ಇತ್ತು, ಸೊ ಅಂಥ ಒಂದು ಟೈಮಲ್ಲಿ ನಮ್ಗೆ ಈ ಥರ ಒಂದು ಕ್ಯಾಂಡಲ್ ಫಾರ್ಮ್ ಆಯ್ತಪ್ಪ ಅಂದರೆ ಅದನ್ನು ನಾವು ಹ್ಯಾಂಗಿಂಗ್ ಮ್ಯಾನ್ ಅಂತ ಕರಿತೀವಿ. ಸೊ ಕಲರ್ ಏನಾದರೂ ಆಗಿರ್ಬೋದು ಇದ್ರದ್ದು ಕಲರ್, ಓಕೆ. ಸೊ ಯಾವಾಗಲೂ ಕೂಡ ಹ್ಯಾಮರ್ದು ಪ್ರಿಯರ್ ಟ್ರೆಂಡ್ ಬಂದುಬಿಟ್ಟು ಡೌನ್ ಟ್ರೆಂಡೇ ಇರಬೇಕು. ನೆಕ್ಸ್ಟು ಹ್ಯಾಂಗಿಂಗ್ ಮ್ಯಾನ್ದು ಪ್ರಿಯರ್ ಟ್ರೆಂಡ್ ಅಂದರೆ ಅದರ ಹಿಂದಿನ ಒಂದು ಟ್ರೆಂಡ್ ಬಂದುಬಿಟ್ರೆ ಯಾವಾಗಲೂ ಕೂಡ ಅಪ್ ಟ್ರೆಂಡ್ ಆಗಿರಬೇಕು, ಇವೆರಡನ್ನ ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. ನೆಕ್ಸ್ಟು ಇವಾಗ ಹ್ಯಾಂಗಿಂಗ್ ಮ್ಯಾನಲ್ಲಿ ನೀವು ಯಾವ ಥರ ಒಂದು ಅಪರ್ಚುನಿಟಿ ನೀವು ಕನ್ಸಿಡರ್ ಮಾಡ್ಬೋದು ಅಂತಂದರೆ, ಇವಾಗ ಅಪ್ ಟ್ರೆಂಡಲ್ಲಿ ಏನಾದರೂ ಹ್ಯಾಂಗಿಂಗ್ ಮ್ಯಾನ್ ಫಾರ್ಮ್ ಆಯ್ತಪ್ಪ ಅಂದರೆ ನೀವು ಇದರಲ್ಲಿ ಪಾಸಿಬಲಿ ರಿವರ್ಸ್ ಆಗ್ತಕ್ಕಂಥ ಚಾನ್ಸಸ್ ಹೆಚ್ಚಿರುತ್ತೆ ಇನ್ಮೇಲೆ. ಸೊ ಈ ಒಂದು ಕ್ಯಾಂಡಲ್ನ ಬೇಸಿಸ್ ಮೇಲೆ ನೀವು ಟ್ರೇಡ್ ಮಾಡೋ ಆಗಿತ್ತಪ್ಪ ಅಂದರೆ, ಸೊ ನೆಕ್ಸ್ಟ್ ಕ್ಯಾಂಡಲಲ್ಲಿ ನೀವು ಸೆಲ್ ಪೊಸಿಷನ್ ನೀವು ಕನ್ಸಿಡರ್ ಮಾಡ್ಬೋದು, ಶಾರ್ಟ್ ಸೆಲ್ ನೀವು ಹೋಗ್ಬೋದು ಇದು ಈ ಒಂದು ಕ್ಯಾಂಡಲಿಂದ. ಸೊ ಈ ಒಂದು ಕ್ಯಾಂಡಲ್ ಹೈ ಏನಿದೆಯಲ್ಲ ಅದು ಬಂದುಬಿಟ್ಟು ನೀವು ಸ್ಟಾಪ್ ಲಾಸ್ ಆಗಿ ನೀವು ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟು ಹ್ಯಾಮರು, ನಿಮಗೆ ಈ ಒಂದು ಚಾರ್ಟಲ್ಲಿ ಯಾವಾಗಾದರೂ ಡೌನ್ ಟ್ರೆಂಡಲ್ಲಿ ನಿಮಗೆ ಈ ಥರ ಈ ಒಂದು ಹ್ಯಾಮರ್ ನಿಮಗೆ ಕಾಣಿಸಿತ್ತಪ್ಪ ಅಂದರೆ, ನೀವು ಈ ಒಂದು ಕ್ಯಾಂಡಲ್ನ ಬೇಸಿಸ್ ಇಟ್ಕೊಂಡು ನೀವು ಯಾವ ಥರ ಟ್ರೇಡ್ ಮಾಡಬೇಕಂತಂದರೆ, ಈ ಒಂದು ಕ್ಯಾಂಡಲ್ ಲೋ ಏನಿದೆಯಲ್ಲ ಇದು ನಿಮ್ಮದು ಸ್ಟಾಪ್ ಲಾಸ್ ಆಗುತ್ತೆ. ಈ ಒಂದು ಕ್ಯಾಂಡಲ್ ನೆಕ್ಸ್ಟ್ ನೀವು ಬೈ ಪೊಸಿಷನ್ ನೀವು ಕನ್ಸಿಡರ್ ಮಾಡ್ಬೋದು, ಬೈ ಮಾಡೋದಕ್ಕೆ ಸ್ಟಾಪ್ ಲಾಸ್ ಬಂದುಬಿಟ್ಟು ಈ ಒಂದು ಕ್ಯಾಂಡಲ್ದು ಲೋ ಆಗಿರುತ್ತೆ. ಸೊ ನಿಮಗೆ ಕನ್ಫರ್ಮೇಷನ್ ಆಗಬೇಕಂತ ಮಾಡ್ಕೊಂಡಿದ್ರೆ ನೀವು ನೆಕ್ಸ್ಟ್ ಒಂದು ಗ್ರೀನ್ ಕ್ಯಾಂಡಲ್ ಬರೋವರೆಗೂ ಕೂಡ ನೀವು ವೇಟ್ ಮಾಡ್ಬೋದು. ಸೊ ಈ ಥರ ನೀವು ಕನ್ಫರ್ಮ್ ಮಾಡಿಕೊಂಡು ನೀವು ಬೈ ಪೊಸಿಷನ್ ನೀವು ತೊಗೊಳ್ಬೋದು ಈ ಒಂದು ಕ್ಯಾಂಡಲ್ನ ಆಧರಿಸಿ. ರಿಸ್ಕ್ ಟೇಕರ್ಸ್ ಅಂದರೆ ಯಾರೆಲ್ಲ ರಿಸ್ಕ್ ತೊಗೊಳೋಕ್ಕೆ ರೆಡಿ ಇರ್ತೀರ ಅವರು ಯಾವಾಗ ಇಮಿಡಿಯೇಟಾಗಿ ನೀವು ಬೈ ಮಾಡ್ಬೋದು. ಸೊ ವೀಕ್ಷಕರೇ, ಈ ಒಂದು ಹ್ಯಾಮರ್ ಮತ್ತು ಹ್ಯಾಂಗಿಂಗ್ ಮೇಲನ್ನ ನಿಮ್ಮ ಒಂದು ಚಾರ್ಟ್ಗಳಲ್ಲೂ ಕೂಡ ನೀವು ಇನ್ಮೇಲೆ ಐಡೆಂಟಿಫೈ ಮಾಡೋದಕ್ಕೆ ನೀವು ಟ್ರೈ ಮಾಡಿ. ನಾನು ಆಲ್ರೆಡಿ ತೋರಿಸಿದ್ದೀನಿ ಹ್ಯಾಂಗಿಂಗ್ ಮ್ಯಾನ್ ಮತ್ತು ಹ್ಯಾಮರು ಎಲ್ಲಿ ಫಾರ್ಮ್ ಆಗುತ್ತೆ, ಯಾವಾಗ ಬಂದರೆ ನಿಮಗೊಂದು ಅರ್ಥ ಇರುತ್ತಂತೇಳಿ. ಸೊ ನೆಕ್ಸ್ಟ್ ಬರುತ್ತೆ ಶೂಟಿಂಗ್ ಸ್ಟಾರ್ ಅಂತೇಳಿ. ಈ ಒಂದು ಶೂಟಿಂಗ್ ಸ್ಟಾರ್ ಬಂದುಬಿಟ್ಟು ಎಕ್ಸಾಕ್ಟ್ ಈ ಒಂದು ಹ್ಯಾಮರ್ ಮತ್ತು ಹ್ಯಾಂಗಿಂಗ್ ಮ್ಯಾನ್ದು ಅಪೋಸಿಟ್ ಇರುತ್ತೆ. ಸೊ ಕಲರ್ ಏನಾದರೂ ಆಗಿರ್ಬೋದು, ರೆಡ್ ಅಥವಾ ಗ್ರೀನ್ ಕ್ಯಾಂಡ್ಲು. ಸೊ ಯಾವಾಗಾದರೂ ಈ ಒಂದು ಶೂಟಿಂಗ್ ಸ್ಟಾರ್ ಬಂದುಬಿಟ್ಟು ಈ ಒಂದು ಅಪ್ ಟ್ರೆಂಡಲ್ಲಿ ಏನಾದರೂ ಬಂತಪ್ಪ ಅಂದರೆ ಅದು ಏನನ್ನು ಸೂಚಿಸುತ್ತೆ, ಎಕ್ಸ್ಪೆಷಲಿ ರೆಸಿಸ್ಟೆನ್ಸ್ ಹತ್ರ ಬಂತಪ್ಪ ಅಂದರೆ ಇನ್ಮೇಲೆ ಈ ಒಂದು ಡೈರೆಕ್ಷನ್ ಈ ಒಂದು ಅಪ್ ಟ್ರೆಂಡ್ ಎತ್ತಿಲ್ಲಿವರೆಗೂ ಇನ್ಮೇಲೆ ಅದು ರಿವರ್ಸ್ ಆಗತಕ್ಕಂಥ ಚಾನ್ಸಸ್ ಇದೆ ಅನ್ನೋದನ್ನು ಈ ಒಂದು ಶೂಟಿಂಗ್ ಸ್ಟಾರು ಸೂಚಿಸುತ್ತೆ. ಬಟ್ ಇದನ್ನು ಸ್ವಲ್ಪ ಪವರ್ಫುಲ್ ಅಂತಲೇ ಹೇಳ್ಬೋದು ಈ ಒಂದು ಶೂಟಿಂಗ್ ಸ್ಟಾರ್ನ. ಸೊ ಇದರದ್ದು ಶೂಟಿಂಗ್ ಸ್ಟಾರ್ದು ಯಾವಾಗಲೂ ಕೂಡ ಪ್ರಿಯರ್ ಟ್ರೆಂಡ್ ಬಂದುಬಿಟ್ಟು ಬುಲಿಶ್ ಆಗಿರಬೇಕು, ಇದು ಯಾವಾಗಲೂ ಕೂಡ ರೆಸಿಸ್ಟೆನ್ಸ್ ಹತ್ರನೇ ಇದು ಫಾರ್ಮ್ ಆಗುತ್ತೆ. ಸೊ ಇದರದ್ದು ಲೆಂತ್ ಆಫ್ ದಿ ಅಪ್ಪರ್ ಶ್ಯಾಡೋ, ಈ ಒಂದು ಲೆಂತ್ ಏನಿರುತ್ತಲ್ಲ ಇದು ಬಂದುಬಿಟ್ಟು ಯಾವಾಗಲೂ ಕೂಡ ಈ ಒಂದು ರಿಯಲ್ ಬಾಡಿದು 2-3 ಪಟ್ಟು ಇರಬೇಕು, ಅವಾಗ ಮಾತ್ರ ಇದನ್ನು ನಾವು ಶೂಟಿಂಗ್ ಸ್ಟಾರ್ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಈ ಥರ ಯಾವಾಗಾದರೂ ಈ ಒಂದು ಶೂಟಿಂಗ್ ಸ್ಟಾರ್ ಏನಾದರೂ ಫಾರ್ಮ್ ಆಯ್ತಪ್ಪ ಅಂತಂದರೆ, ಸೊ ನೆಕ್ಸ್ಟು ನೀವು ಈ ಒಂದು ಕ್ಯಾಂಡ್ಲಿಂದ ನೀವು ಶಾರ್ಟ್ ಸೆಲ್ ಮಾಡೋದಕ್ಕೆ ನೀವು ಟ್ರೈ ಮಾಡ್ಬೋದು, ಎಕ್ಸ್ಪೆಷಲಿ ಅಪ್ ಟ್ರೆಂಡಲ್ಲಿ ಇದು ಫಾರ್ಮ್ ಆಗುತ್ತೆ ರೆಸಿಸ್ಟೆನ್ಸ್ ಹತ್ರ. ಸೊ ಫಾರ್ಮ್ ಆದಾಗ ನೀವು ನೆಕ್ಸ್ಟ್ ಇಮಿಡಿಯೇಟಾಗಿ ನೀವು ಶಾರ್ಟ್ ಸೆಲ್ ಮಾಡ್ಬೋದು. ನಿಮ್ಮದು ಸ್ಟಾಪ್ ಲಾಸ್ ಬಂದುಬಿಟ್ಟು ಈ ಒಂದು ಕ್ಯಾಂಡಲ್ದು ಹೈ ಏನಿರುತ್ತಲ್ಲ ಅದು ಬಂದುಬಿಟ್ಟು ನಿಮ್ಮದು ಸ್ಟಾಪ್ ಲಾಸ್ ಆಗಿರುತ್ತೆ. ಸೊ ನಮ್ಮ ಒಂದು ಮುಂದಿನ ವೀಡಿಯೋದಲ್ಲಿ ನಾವು ಮಲ್ಟಿಪಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ನ ನಾವು ಡೀಟೇಲಾಗಿ ನಾವು ನೋಡ್ತಾ ಹೋಗೋಣ. ಇಲ್ಲಿ ನಾನು ಇವತ್ತಿನವರೆಗೆ ಏನು ಡಿಸ್ಕಸ್ ಮಾಡಿದ್ದೀನಿ ಆದಷ್ಟು ಇದನ್ನು ನೀವು ಪ್ರಾಕ್ಟೀಸ್ ಮಾಡೋದಕ್ಕೆ ಟ್ರೈ ಮಾಡಿ, ಅವಾಗ ಮಾತ್ರ ನೀವು ಸ್ವಲ್ಪ ಪರ್ಫೆಕ್ಟ್ ಆಗ್ಬೋದು. ಸೊ ಇದಾಗಿತ್ತು ವೀಕ್ಷಕರೇ ಇವತ್ತಿನ ಈ ಒಂದು ವೀಡಿಯೋದಲ್ಲಿ ಈ ಒಂದು ಸಿಂಗಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ ಡೀಟೇಲಾಗಿ ಹೇಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವೀಡಿಯೋವನ್ನು ತಪ್ಪದೇ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ. ಸೊ ಈ ಒಂದು ವೀಡಿಯೋವನ್ನು ನಿಮ್ಮ ಒಂದು ಫ್ರೆಂಡ್ ಸರ್ಕಲಲ್ಲಿ ಕೂಡ ಶೇರ್ ಮಾಡುವ ಮೂಲಕ ನಮ್ಮ ಒಂದು ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಧನ್ಯವಾದಗಳು.